Sri Gurubhyo Namaha Hari Om Apadamauli Paryantam Gurunam Akritim Smaret Tena Vighnaha Pranashyanti Siddhyanti Jamanorathaha Brahma Rudra Divandyam Tvam Bhaje Venkatanayakam Nivarayashvanishtani Sadayeshtani Madhava Ananda Tirtha Varade Dhanavaranya Pavake Jnanadayini Sarveshe Srinivasestume Manaha Kalyanat Bhutakatraya Kamitartha Pradayine Sri Madvenkatanathaya Srinivasayate Namaha Purane Akila Kalyane Sabhavishye Sahottare Srinivasasya Kalyana Kandadipa Prakashyate. ಶಾಸ್ತ್ರಗಳಲ್ಲಿ ಪ್ರಸ್ಥಾನಗಳು ಮೂರು. ಒಂದು ಶ್ರುತಿ ಪ್ರಸ್ಥಾನ, ಇನ್ನೊಂದು ಶಾಸ್ತ್ರ ಪ್ರಸ್ಥಾನ, ಇನ್ನೊಂದು ಪುರಾಣ ಪ್ರಸ್ಥಾನ. ಮೂರು ಥರವಾಗಿರತಕ್ಕಂಥ ಪ್ರಸ್ಥಾನತ್ರಯ. ಈ ಪ್ರಸ್ಥಾನತ್ರಯಗಳಲ್ಲಿ ಶ್ರುತಿ ಪ್ರಸ್ಥಾನ ಅಂದರೆ ವೇದಗಳು, ಉಪನಿಷತ್ತುಗಳು, ಇವುಗಳ ಒಂದು ವಿವರಣೆ, ಇವುಗಳ ಒಂದು ಪಠನ ಪಾರಾಯಣ, ಇದರ ಒಂದು ಅಧ್ಯಯನ ಅಧ್ಯಾಪನ, ಇದು ಒಂದು ಪ್ರಸ್ಥಾನ. ಇದು ಅವಶ್ಯಕ. ಬ್ರಾಹ್ಮಣ ಅಂತಾದ ಮೇಲೆ ವೇದಾಧ್ಯಯನ ಅತ್ಯಂತ ಕರ್ತವ್ಯ. ವೇದನೇ ಹೇಳ್ತದೆ, ಬ್ರಾಹ್ಮಣೇನ ನಿಷ್ಕಾರಣ ಷಡಂಗೋ ವೇದೋ ಅಧ್ಯೇತವ್ಯ. ನಿಷ್ಕಾರಣವಾಗಿ ಏನೂ ಕಾರಣ ಇಲ್ಲದೆ ಸಕಲ ವೇದವನ್ನು ಅಧ್ಯಯನ ಮಾಡಬೇಕು. ಆದ್ದರಿಂದ ವೇದ ಪ್ರಸ್ಥಾನ ಶ್ರುತಿ ಪ್ರಸ್ಥಾನ ಸ್ವೀಕಾರ ಮಾಡೋಣ. ಇಂಥ ವೇದಗಳಿಂದ ಏನೊಂದು ಅರ್ಥ ಸಿಗ್ತಾವೆ, ಈ ವೇದಕ್ಕೆ ಇದೇ ಅರ್ಥ, ಈ ವೇದದಿಂದ ಪ್ರತಿಪಾದ್ಯವಾಗಿರ್ತಕ್ಕಂಥ ಅರ್ಥ ಇದೆ ಅನ್ನೋ ತಿಳಿಬೇಕಾದರೆ ಆ ವೇದಾರ್ಥ ನಿರ್ಣಾಯಕವಾಗಿರತಕ್ಕಂಥ ಬ್ರಹ್ಮಸೂತ್ರಗಳು, ಆ ಸೂತ್ರಗಳಿಗೆ ಆಚಾರ್ಯರಿಂದ ಪ್ರಣೀತವಾಗಿರತಕ್ಕಂಥ ಭಾಷ್ಯ, ಅದಕ್ಕೆ ಬಂದಿರತಕ್ಕಂಥ ಟೀಕಾ ಟಿಪ್ಪಣ್ಯಾದಿಗಳು, ಇವೆಲ್ಲವೂ ಕೂಡ ಇನ್ನೊಂದು ಎರಡನೇ ಪ್ರಸ್ಥಾನ. ಇದನ್ನೇ ವೇದಾರ್ಥ ನಿರ್ಣಾಯಕವಾಗಿರತಕ್ಕಂಥ ಸೂತ್ರ ಪ್ರಸ್ಥಾನ ಅಂತ ಕರೀತಾರೆ. ಶಾಸ್ತ್ರ ಪ್ರಸ್ಥಾನವನ್ನೇ ಸೂತ್ರ ಪ್ರಸ್ಥಾನ. ಆ ಸೂತ್ರ ಪ್ರಸ್ಥಾನವೂ ಕೂಡ ನಮಗೆ ವೇದದ ಅರ್ಥ ಆಗಬೇಕಾದ್ರೆ ಅತ್ಯಂತ ಅವಶ್ಯಕ. ಇವೆರಡನ್ನು ಸ್ವೀಕಾರ ಮಾಡೋಣ. ಆದರೆ ಈ ಪುರಾಣ ಪ್ರಸ್ಥಾನ ಯಾಕೆ, ಪುರಾಣದಿಂದ ಏನು ಉಪಯೋಗ? ಪುರಾಣ ಎಂಬತಕ್ಕಂಥದ್ದು ಅಗ್ನಿಜನ ಮನೋರಂಜನಾತ್ಮಕವಾಗಿರತಕ್ಕಂತಹ ಗ್ರಂಥ. ಚಂದಮಾಮ ಮೊದಲಾದ ಕಥೆಗಳಿದ್ದಂತೆ ಈ ಪುರಾಣದಲ್ಲೂ ಕೂಡ ಅನೇಕ ವಿಧವಾಗಿರತಕ್ಕಂತಹ ಕಥೆಗಳು ಬರ್ತಾವೆ, ಕಥೆಗಳು ಹೋಗ್ತಾವೆ. ಹಾಗೆ ಈ ಪುರಾಣ ಇರತಕ್ಕಂಥದ್ದು. ಇಂತಹ ಪುರಾಣ ಪ್ರಸ್ಥಾನವನ್ನು ಯಾಕೆ ಓದಬೇಕು? ಏನೋ ನಮಗೆ ಟೈಮ್ ಇಲ್ಲ, ಮನೆಯಲ್ಲಿ ಸಮಯ ಹೋಗ್ತಾ ಇಲ್ಲ, ಆದ್ದರಿಂದ ಎಲ್ಲೋ ಒಂದು ಬಂದು ಒಂದಿಷ್ಟು ಸಮಯವನ್ನು ಇಲ್ಲಿ ಕಳೆದು ಒಂದಿಷ್ಟು ಕಥೆಯನ್ನು ಕೇಳಿ ಒಂದಿಷ್ಟು ಮನಸ್ಸನ್ನು ಒಂದು ಪ್ರಫುಲ್ಲತ, ಮನಸ್ಸಿಗೆ ಉಲ್ಲಾಸ ಬೇಕಲ್ಲ, ಹಾಗೆ ಉಲ್ಲಾಸದಾಯಕವಾಗಿರತಕ್ಕಂಥ ಕಥೆ ಪುರಾಣ. ಆದ್ದರಿಂದ ಪುರಾಣ ಶ್ರವಣಕ್ಕೆ ಅಧಿಕಾರಿಗಳು ಯಾರು? ಪುರಾಣ ಯಾರನ್ನು ಕೇಳಬೇಕು, ಯಾರು ಕೇಳಬೇಕು, ಯಾರು ಹೇಳಬೇಕು, ಯಾರಿಗೆ ಭಾರಿ ಟೈಮ್ ಇರ್ತದೋ, ಏನು ಕೆಲಸ ಇಲ್ವೋ ಅಂಥವರು ಹರಿಕಥೆ ಪುಣ್ಯಕಥೆ ಇದನ್ನು ಕೇಳ್ರಿ. ಹೀಗೆ ಪುರಾಣ ಎಂಬುದು ಇರೋದು. ಈ ಪುರಾಣ ಪ್ರಸ್ಥಾನವನ್ನು ಯಾಕಷ್ಟು ಮಹತ್ವವನ್ನು ಕೊಡ್ತೀರಾ? ಈ ಒಂದು ವಿಚಾರ ಎಲ್ಲರಲ್ಲೂ ಬರತಕ್ಕಂಥದ್ದು. ಅದಕ್ಕೆ ಭಗವಂತ ಬಹಳ ಸೊಗಸಾಗಿ ಉತ್ತರವನ್ನು ಕೊಟ್ಟಿದ್ದಾನೆ. ಎಲ್ಲಿ ತನಕ ಭಗವತ್ತತ್ವ ಎಂಬತಕ್ಕಂಥದ್ದು ನಿಶ್ಚಯವಾಗೋದಿಲ್ಲವೋ ಅಲ್ಲಿ ತನಕ ನಿಮಗೆ ಪುರಾಣ ಪ್ರಸ್ಥಾನ ಎಂಬುದು ಅರ್ಥವಾಗೋದಿಲ್ಲ. ಪುರಾಣ ಪ್ರಸ್ಥಾನ ಯಾರಿಗೋಸ್ಕರ?
ಸೂತ್ರ ಪ್ರಸ್ಥಾನ ಶ್ರುತಿ ಪ್ರಸ್ಥಾನ ಯಾರಿಗೋಸ್ಕರ ಅನ್ನೋ ವಿಚಾರವನ್ನು ಮಾಡಿದಾಗ ಶ್ರುತಿ ಪ್ರಸ್ಥಾನ ಸೂತ್ರ ಪ್ರಸ್ಥಾನಗಳು ಭಗವತ್ತತ್ವ ನಿಶ್ಚಯಕ್ಕೆ ಸಹಾಯಕವಾಗಿರ್ತಕ್ಕಂಥ ಗ್ರಂಥಗಳು. ಭಗವಂತ ಅಂದರೆ ಏನು, ಭಗವತ್ ಸ್ವರೂಪ ಅಂತಂದರೆ ಏನು, ಭಗವಂತ ಇದ್ದಾನೋ ಇಲ್ಲವೋ ಅಥವಾ ಇದ್ದಂಥ ಭಗವಂತ ಯಾರು, ಅವನ ಸ್ವರೂಪ ಎಂಥದ್ದು, ಅಥವಾ ಇಂಥ ತಿಳಿದಿರತಕ್ಕಂಥ ಸ್ವರೂಪ ಬೇರೆ ಯಾರೋ ಆಗಿರ್ಬೋದೋ ಅಥವಾ ಶ್ರೀಮನ್ನಾರಾಯಣನೇನೋ, ಈ ರೀತಿಯಾಗಿರ್ತಕ್ಕಂಥ ಅನೇಕ ವಿಚಾರಗಳು, ಸಂಶಯಗಳು, ಆಕ್ಷೇಪಗಳು ಇವೆಲ್ಲವೂ ಕೂಡ ತಲೆಯಲ್ಲಿ ದೂಗಿದಾಗ ಅದನ್ನು ಉತ್ತರ ಕೊಡತಕ್ಕಂತಹ ಗ್ರಂಥರಾಶಿಗಳೇ ಶ್ರುತಿ ಪ್ರಸ್ಥಾನ ಸೂತ್ರ ಪ್ರಸ್ಥಾನ. ವೇದಾರ್ಥ ನಿರ್ಣಾಯಕವಾಗಿರ್ತಕ್ಕಂಥ ಸೂತ್ರಗಳಿಂದ ಈ ವೇದಕ್ಕೆ ಹೀಗೆ ಅರ್ಥ, ಸಕಲ ಜಗಜ್ಜನ್ಮಾದಿಕರ್ತ ಸಾಕ್ಷಾತ್ ಶ್ರೀಮನ್ನಾರಾಯಣ, ಅವನೇ ಸೃಷ್ಟ್ಯಾದ್ಯಷ್ಟಕರ್ತ, ಸೃಷ್ಟ್ಯಾದ್ಯಷ್ಟಕರ್ತೃತ್ವ ನಿಖಿಲಗುಣ ಪರಿಪೂರ್ಣತ್ವ ನಿರ್ದೋಷತ್ವ ಮೊದಲಾಗಿರ್ತಕ್ಕಂಥ ಅನಂತ ಕಲ್ಯಾಣ ಗುಣಾಕರ ಭಗವಂತ ಎಂಬತಕ್ಕಂತಹ ಭಗವತ್ತತ್ವವನ್ನು ನಿಶ್ಚಯವನ್ನು ಮಾಡತಕ್ಕಂಥ ಗ್ರಂಥಗಳೇ ಸೂತ್ರ ಪ್ರಸ್ಥಾನ ಮತ್ತು ಉಪನಿಷತ್ ಪ್ರಸ್ಥಾನ ಶ್ರುತಿ ಪ್ರಸ್ಥಾನ. ಎಲ್ಲಿ ತನಕ ಭಗವತ್ತತ್ವ ಎಂಬುದು ನಿಶ್ಚಯವಾಗೋದಿಲ್ಲವೋ ಅಲ್ಲಿ ತನಕ ನಮಗೇನಾಗೋದಿಲ್ಲ, ಆ ಭಗವಂತ ಯಾರು ಅಂತ ತಿಳಿಲಿಕ್ಕೆ ಆಗೋದಿಲ್ಲ. ಇಂಥ ಭಗವತ್ತತ್ವ ನಿಶ್ಚಯವಾದ ಮೇಲೆ ಇಂಥ ಭಗವಂತನನ್ನು ಹೇಗೆ ನಾವು ಧ್ಯಾನ ಮಾಡಬೇಕು, ಭಗವಂತನನ್ನು ಹೇಗೆ ಉಪಸತ್ತಿ ಮಾಡಬೇಕು, ಭಗವಂತನನ್ನು ಹೇಗೆ ಕಾಣಬೇಕು, ಈ ಒಂದು ಮನಸ್ಸಿನಲ್ಲಿ ನಮಗೆ ವಿಚಾರ ಬಂದಾಗ ಅದನ್ನು ತಿಳಿಸ್ತಕ್ಕಂಥ ಗ್ರಂಥಗಳೇ ಪುರಾಣ ಪ್ರಸ್ಥಾನ. ಪುರಾಣವೆಂಬತಕ್ಕಂಥದ್ದು ಯಾವಾಗ ಭಗವತ್ತತ್ವದ ನಿಶ್ಚಯವಾಗೋದಕ್ಕಿಂತ ಪೂರ್ವದಲ್ಲಿ ಪುರಾಣಗಳು ನಮಗೆ ಅರ್ಥ ಆಗೋದಿಲ್ಲ. ನಾವೀಗೆಲ್ಲ ಪುರಾಣ ಹೇಳ್ತೇವೆ, ಪುರಾಣ ಕೇಳ್ತೇವೆ, ನಮಗೇನಂತ ಅನ್ಸತ್ತೆ, ಏನೋ ಒಂದು ಚಂದ ಕಥೆ ಇರ್ತದೆ, ವೆಂಕಟೇಶ್ ಕಲ್ಯಾಣ ಕಥಾ ಹಂಗೆ ಕಥಾ ಮಾಡಿದ ಪರಮಾತ್ಮ, ಇಷ್ಟು ಕೇಳ್ತೇವೆ ಎದ್ದು ಹೋಗ್ಬಿಡ್ತೇವೆ. ಇದು ನಮ್ಮ ನಿಮಗೋಸ್ಕರ ಮಾಡಿರ್ತಕ್ಕಂಥ ಗ್ರಂಥ ಅಲ್ಲ. ಯಾರಿಗೋಸ್ಕರ, ಯಾರು ಭಗವಂತನನ್ನು ಸರಿಯಾಗಿ ಅರ್ಥ ಮಾಡ್ಕೋತಾರೋ, ಭಗವಂತನನ್ನು ಉಪನಿಷತ್ತುಗಳಿಂದ ಸೂತ್ರಗಳಿಂದ ಸರಿಯಾಗಿ ಅವನ ತಿಳುವಳಿಕೆಯನ್ನು ಪಡೆದಿರ್ತಾರೋ, ಭಗವತ್ತತ್ವ ನಿಶ್ಚಯ ಯಾರಿಗಾಗಿರ್ತದೋ ಅಂಥವರು ಏನು ಮಾಡಬೇಕು, ಈ ಪುರಾಣಕ್ಕೆ ಧುಮುಕಬೇಕು. ಭಗವತ್ತತ್ವ ನಿಶ್ಚಯ ಅನಂತರದಲ್ಲಿ ಈ ಪುರಾಣಕ್ಕೆ ಅವನು ಬಂದಾಗ ಅವಾಗ ಅವನೇನಾಗ್ತಾನೆ, ಅವನಿಗೆ ಪುರಾಣದ ಮಹತ್ವ ಎಂಬುದು ತಿಳಿತದೆ. ಹೇಳ್ತಾರೆ ಒಬ್ಬರು ಅಂದಿದ್ದಾರೆ, ವೇದವಾಣಿ ದೊಡ್ಡದು, ವೇದವ್ಯಾಸವಾಣಿ ದೊಡ್ಡದು. ವೇದವಾಣಿ ಅದೂ ದೊಡ್ಡದು, ವೇದವ್ಯಾಸವಾಣಿ ಅದೂ ದೊಡ್ಡದು. ವೇದವಾಣಿ ಯಾವಾಗ ಭಗವತ್ತತ್ವ ನಿಶ್ಚಯವನ್ನು ಹುಟ್ಟಿಸುವತ್ತಕ್ಕ ವೇದವಾಣಿ ದೊಡ್ಡ. ಭಗವತ್ತತ್ವ ನಿಶ್ಚಯವಾದ ಮೇಲೆ ಆ ಭಗವಂತ ಹೆಂಗಿದ್ದಾನೆ ಅನ್ನೋ ತಿಳಿಬೇಕಾದ್ರೆ ನಮಗೆ ವೇದಗಳಿಂದ ಗೊತ್ತಾಗೋದಿಲ್ಲ. ವೇದಗಳು ಭಗವಂತನ ಸ್ವರೂಪವನ್ನು ಪೂರ್ಣ ಹೇಳಲಿಕ್ಕೆ ಆಗೋದಿಲ್ಲ ಅಂದ್ಬಿಡ್ತದೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಆ ಭಗವಂತನನ್ನು ಪೂರ್ಣ ಹೇಳಲಿಕ್ಕೆ ನಾವು ಅಸಮರ್ಥನಾಗಿದ್ದೇನೆ ವೇದಗಳೇ ಹೇಳಿದಾಗ, ಅಂತ ಭಗವಂತತ್ವವನ್ನು ತಿಳಿಸ್ಲಿಕ್ಕೆ ಯಾವ ವಾಣಿ ಬೇಕಾಯಿತು, ವೇದವ್ಯಾಸ ವಾಣಿ ಬೇಕು. ವೇದವ್ಯಾಸ ದೇವರ ವಾಣಿ, ವೇದವ್ಯಾಸ ದೇವರ ವಾಕ್ ಸಂಪತ್ತು ಅದು ನಮಗೆ ಬಂದಾಗ, ವೇದವ್ಯಾಸ ದೇವರು ತಾವೇ ಬ್ರಹ್ಮಸೂತ್ರಾದಿಗಳಲ್ಲಿ ಏನು ಭಗವತ್ತತ್ವವನ್ನು ನಿಶ್ಚಯಿಸಿಕೊಟ್ಟಿದ್ದಾರೆ, ಇಂಥ ಭಗವತ್ತತ್ವ ನಿಶ್ಚಯ ಆದ ಮೇಲೆ ಅವನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಅವನ ಸ್ವರೂಪವನ್ನು ತಿಳಿಯಬೇಕು, ಅವನ ಸ್ವರೂಪವನ್ನು ಹೇಗೆ ಚಿಂತನೆ ಮಾಡಬೇಕು, ಅವನ ಧ್ಯಾನ ಪ್ರಕಾರ ಹೇಗೆ, ಅವನ ಜ್ಞಾನ ಎಂಥದ್ದು, ಭಗವಂತನ ಜ್ಞಾನ ಯಾವ ರೀತಿಯಾಗಿರ್ತಕ್ಕಂಥದ್ದು, ಇವೆಲ್ಲವನ್ನು ತಿಳಿಸ್ತಕ್ಕಂಥ ಗ್ರಂಥಗಳೇ ಪುರಾಣ. ಅದರಿಂದ ಪುರಾಣ ಏನೋ ಒಂದು ಅಗ್ನಿಮನ ರಂಜನಾತ್ಮಕವಾಗಿರ್ತಕ್ಕಂಥ ಗ್ರಂಥ ಅಂತ ಹೀಗೆ ಅರ್ಥ ಮಾಡ್ಕೋಬೇಡ್ರಿ. ಇದನ್ನು ಮೊದಲು ಆಚಾರ್ಯರು ಯಾವುದೇ ಒಂದು ಪುರಾಣವನ್ನು ಅಧ್ಯಯನ ಮಾಡಬೇಕಾದ್ರೆ ಇದನ್ನು ನಾವು ಏನಿರಬೇಕು, ಇದನ್ನು ನಾವು ಇಟ್ಕೊಂಡು ಆಮೇಲೆ ನೋಡ್ರಿ, ಹೀಗಿಟ್ಕೊಂಡು ಭಗವಂತನ ನೋಡ್ರಿ. ಯಾಕಂದರೆ ಭಗವತ್ತತ್ವ ಎಂಬುದು ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಹೇಳಲ್ಪಟ್ಟಿದೆ, ಅವನ ಸ್ವರೂಪನೂ ಹೇಳಲ್ಪಟ್ಟಿದೆ, ಅವನ ಧ್ಯಾನ ಪ್ರಕಾರನೂ ಹೇಳಲ್ಪಟ್ಟಿದೆ, ಎಲ್ಲ ಅವತಾರಗಳು ಇದ್ದಾವೆ. ಆದರೆ ಎಲ್ಲ ಅವತಾರಗಳು ನಾವು ವೇದಗಳಿಂದ ಹೆಂಗೆ ತಿಳಿಯೋದು, ಅಂದರೆ ನಮಗೆ ಹೆಂಗೆ ಅರ್ಥ ಆಗೋದು, ಅದನ್ನು ತಿಳಿಸೋದೇ ಪುರಾಣಗಳು. ವೆಂಕಟೇಶ, ವೆಂಕಟೇಶ ಸ್ವಾಮಿಯ ರೂಪ ಇದೆ, ವೇದ ಪ್ರತಿಪಾದ್ಯವಾಗಿದೆ. ಆ ವೇದ ಪ್ರತಿಪಾದ್ಯವಾಗಿರತಕ್ಕಂಥ ರೂಪ
ಯಾವ ವೇದಗಳಿಂದ ಹೇಳಲ್ಪಟ್ಟಿದೆ, ಯಾವ ವೇದಗಳಲ್ಲಿ ಆ ಭಗವಂತನ ರೂಪವನ್ನು ಧ್ಯಾನ ಇದೆ, ವಾಸುದೇವಾದಿ ರೂಪಗಳು ವೇದ ಪ್ರತಿಪಾದ್ಯ, ಯಾವ ವೇದದಿಂದ ಅವನು ತಿಳಿಯಲ್ಪಡ್ತಾನೆ, ಯಾವ ವೇದದಿಂದ ಅವನು ವೇದ್ಯನಾಗಿದ್ದಾನೆ, ಇದನ್ನು ತಿಳಿಸುವುದು ಪುರಾಣ. ಅದರಿಂದ ಪುರಾಣ ಪ್ರಸ್ಥಾನಕ್ಕೆ ಅತ್ಯಂತ ಹಿರಿದಾದ ಮಹತ್ವ ಇದೆ. ನಮಗೆ ಎರಡೂ ಇಲ್ಲ, ನಮಗೆ ವೇದವಾಣಿನೂ ಇಲ್ಲ, ವೇದವ್ಯಾಸವಾಣಿನೂ ಇಲ್ಲ, ಎರಡಕ್ಕೂ ನಾವು ಅನರ್ಹರು. ಅದಕ್ಕೆ ದಾಸರಾಯರು ಏನು ಮಾಡಿದ್ರು, ದಾಸವಾಣಿ ಅಂತಿಟ್ಟರು. ಕಡೆಗೆ ಇದನ್ನಾದರೂ ಓದ್ರಿ, ಆ ವೇದಗಳಲ್ಲಿ ಹೇಳಿದಂತಹ ವಿಚಾರವನ್ನು, ಪುರಾಣದಲ್ಲಿ ಹೇಳಿದಂತಹ ವಿಚಾರವನ್ನು ಎಲ್ಲವನ್ನೂ ಕೂಡ ನಾಡು ಭಾಷೆಯಲ್ಲಿ ಅದನ್ನು ಸಂಗ್ರಹಿಸಿ ನಮಗೆ ಕೊಟ್ಟರು. ಈ ದಾಸವಾಣಿ ಆದರೂ ಕಡೆಗೆ ಬರ್ರಿ. ಹೀಗೆ ದಾಸವಾಣಿಯ ಮಹತ್ವ. ಅದರಿಂದ ದಾಸವಾಣಿ ಎಲ್ಲದಕ್ಕಿನ್ನ ಹಿರಿದಾದದ್ದು. ಯಾಕೆ? ಈ ದೃಷ್ಟಿಯಿಂದ ದಾಸವಾಣಿ ಎಲ್ಲದಕ್ಕಿನ್ನ ಹಿರಿದಾದದ್ದು ಅಂತಾರೆ. ವೇದವಾಣಿ ವೇದವ್ಯಾಸವಾಣಿಗಿನ್ನ ದಾಸವಾಣಿ ಹಿರಿದಾದದ್ದು. ಯಾಕೆ? ಅದು ಈ ದೃಷ್ಟಿಯಲ್ಲಿ ನೋಡಬೇಕು. ಹೀಗೆ ಆ ಭಗವತ್ ತತ್ವವನ್ನು ತಿಳಿಲಿಕ್ಕೆ ಸಹಾಯಕವಾಗಿರತಕ್ಕಂತಹ ಏನು ವೇದಶಾಸ್ತ್ರಗಳಿದ್ದಾವೆ, ಆ ವೇದಶಾಸ್ತ್ರಗಳಿಂದ ಭಗವತ್ ತತ್ವವನ್ನು ಮನನ ಮಾಡಿದ ಮೇಲೆ ಅಂತಹ ಭಗವತ್ ತತ್ವ ನಿಶ್ಚಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಈ ಪುರಾಣವನ್ನು ಅಧ್ಯಯನವನ್ನು ಮಾಡಬೇಕು, ಪುರಾಣದ ಅಭ್ಯಾಸವನ್ನು ನಡೆಸಬೇಕು. ಇದನ್ನು ನಾವು ನೀವು ಹೇಳಲಿಲ್ಲ ಅಂತಾರೆ, ಸಾಕ್ಷಾತ್ ಶುಕಾಚಾರ್ಯ ಈ ಮಾತನಂದು. ಜ್ಞಾನಂ ಯಥಾ ಪ್ರತಿನಿವೃತ್ತ ಗುಣೋರ್ಮಿಚಕ್ರೋ ಆತ್ಮಪ್ರಸಾದ ಉಭಯತ್ರ ಗುಣೇಶ್ವಸಂಗ ಕೈವಲ್ಯ ಸಂಭೃತ ಪತಃ ಅಥ ಭಕ್ತಿ ಯೋಗ ಕೋ ನಿರ್ವೃತೋ ಹರಿಕಥಾ ಸುರತ್ಯೋ ನ ಕುರ್ಯಾತ್. ಏನಂದ್ರು ಶುಕಾಚಾರ್ಯ, ಕೋ ನಿರ್ವೃತೋ ಹರಿಕಥಾ ಸುರತಿಂ ನ ಕುರ್ಯಾತ್? ಯಾರು ಪುರಾಣವನ್ನು ಕೇಳೋದಿಲ್ಲ, ಯಾರು ಪುರಾಣದಲ್ಲಿ ಆಸಕ್ತನಾಗೋದಿಲ್ಲ, ಪುರಾಣ ಏನು ಕೊಡೋದಿಲ್ಲ ಅಂತ. ಜ್ಞಾನಂ ಯದಾ ಪ್ರತಿನಿವೃತ್ತ ಗುಣೋರ್ ಮಿಚ್ಚಕ್ರೋ. ನಾವು ಲೋಕದಲ್ಲಿ ಜ್ಞಾನವನ್ನು ಪಡಿತೇವೆ. ಜ್ಞಾನ ಪಡೆಯೋದು ಮುಖ್ಯ ಅಲ್ಲ, ಪಡೆದ ಜ್ಞಾನ ಎಷ್ಟು ಉಳಿತು ಅದು ಮುಖ್ಯ. ಜ್ಞಾನವನ್ನು ಎಷ್ಟು ಪಡಿತೇವೋ, ಪಡೆದಿರತಕ್ಕಂಥ ಆ ಜ್ಞಾನವನ್ನು ನಾವೆಷ್ಟು ಉಳಿಸ್ಕೊಂಡ್ವಿ. ನಾವು ಲೌಕಿಕವಾದ ಜ್ಞಾನವನ್ನು ಪಡಿತೇವೆ. ಲೌಕಿಕವಾದ ಜ್ಞಾನ ಎಲ್ಲಿ ತನಕ? ಒಂದು ಕೆಲಸ ಸಿಗೋ ತನಕ. ಕೆಲಸ ಬಂದ ಮೇಲೆ ಆ ಜ್ಞಾನನೂ ಇಲ್ಲ. ಆ ಜ್ಞಾನವನ್ನು ಪಡೀಲಿಕ್ಕೆ ಮಾಡಿರ್ತಕ್ಕಂಥ ಏನು ಕಷ್ಟಗಳು, ಏನು ದುಡ್ಡು ಸಂಪಾದನೆ, ಎಷ್ಟು ದುಡ್ಡನ್ನು ಖರ್ಚು ಮಾಡಿರ್ತಾನೆ, ಅವೆಲ್ಲವೂ ಅಲ್ಲೇ ಮರೆತೋಯ್ತು. ಇಷ್ಟೇ, ತಮ್ಮ ಮಕ್ಕಳಿಗೆ ಆ ಪಾಠ ಹೇಳು ಅಂತಂದರೆ ಅವನೇನಂತಾನೆ, ಏ ನಾವು ಓದಿದ ಸಿಲವರ್ಸ್ ಬೇರೆ, ಈಗಿನ ಸಿಲವರ್ಸ್ ಬೇರೆ. ಅದನ್ನು ಮತ್ತೆ ಟ್ಯೂಷನ್ಗೆ ಹಚ್ತಾನೆ. ತಾನು ಓದಿದ್ದ ಜ್ಞಾನ ಅವನ ಉಪಯೋಗ ಬಂತ? ಉಪಯೋಗ ಬರಲಿಲ್ಲ. ಆದರೆ ವೈದಿಕ ಸಂಪತ್ತು ಹಂಗಲ್ಲ. ವೈದಿಕ ಜ್ಞಾನ ಲೌಕಿಕ ಜ್ಞಾನದ ಥರ ಅಲ್ಲ. ಜ್ಞಾನವನ್ನು ಏನು ಪಡೆದಿರ್ತೇವೆ ಅದು ಉಳಿಬೇಕು. ಅದು ಉಳಿದಾಗ ಮಾತ್ರ ಅದೇನು ಮಾಡುತ್ತೆ, ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ. ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ, ಹೆಜ್ಜೆ ಹೆಜ್ಜೆಗೂ ಕೂಡ ಆ ಜ್ಞಾನದ ಅಭಿವೃದ್ಧಿಯನ್ನು ಪಡಿಬೇಕಿವನು. ಆ ವೇದ ವೈದಿಕ ಸಂಪತ್ತಿನಿಂದ ಬರೆದಿರತಕ್ಕಂಥ ಏನು ಜ್ಞಾನ ಇದೆ, ಆ ಜ್ಞಾನವು ಏನು ಮಾಡುತ್ತೆ ನಮಗೆ, ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ. ನಿತ್ಯಲ್ಲೂ ಕೂಡ ಈ ಗುಣಗಳ ಊರ್ಮಿ, ಸತ್ವಸ್ತಮೋ ಗುಣಗಳ ಏನೊಂದು ಅಲೆಗಳಿದ್ದಾವೆ, ಆಗ ಅಲೆಗಳಿಂದ ದಿನನಿತ್ಯವಾಗಿರ್ತಕ್ಕಂಥ ಒಂದು ಸಿಟ್ಟು, ಒಂದು ಸೆಡುಬು, ಒಂದು ದುಃಖ, ಒಂದು ಸುಖ, ಇದರಲ್ಲಿ ಜೀವನ ನಡೀತಾನೇ ಇರ್ತದೆ, ಅದು ಬರ್ತಾನೇ ಇರ್ತದೆ. ಹೀಗೆ ಬರ್ತಿರ್ತಕ್ಕಂಥ ಈ ಸತ್ವಸ್ತಮೋ ಗುಣಗಳ ಏನೊಂದು ಅದರ ಒಂದು ಸಾವಾದಿಂದ ಏನು ಈ ದುಃಖ ದುಃಖಾದಿಗಳ ಅಲೆಗಳು ಬರ್ತಾ ಇದ್ದಾವೆ, ಇದು ತಡಿಬೇಕು, ಇದು ಪ್ರತಿನಿವೃತ್ತ ಆಗಬೇಕು. ಆ ಅಲೆಗಳನ್ನು ತಡೆಯೋದು ಯಾವುದು? ಜ್ಞಾನಂ. ಅಂತಹ ಭಗವತ್ ತತ್ವಜ್ಞಾನ ಪಡೆಯಬೇಕು. ಅಂತಹ ಭಗವತ್ ತತ್ವಜ್ಞಾನ ಪಡೆದಿರತಕ್ಕಂಥದ್ದು ಅಭಿವೃದ್ಧಿ ಪಡಿಸ್ಕೋಬೇಕು. ಆವಾಗ ನಮಗೇನಾಗ್ತದೆ, ಪ್ರತಿನಿವೃತ್ತ ಗುಣೋರ್ಮಿ ಚಕ್ರೋ. ವೇದಶಾಸ್ತ್ರಗಳು ಭಗವದ್ ಜ್ಞಾನವನ್ನು ಅಷ್ಟೇ ತಿಳಿಸ್ತದೆ. ಆ ತಿಳಿದಿರತಕ್ಕಂಥ ಭಗವಜ್ಞಾನ ಅಭಿವೃದ್ಧಿ ಯಾವಾಗ ಆಗೋದು? ಅದು ಪುರಾಣಗಳಿಂದ ಆಗ್ತದೆ. ಪುರಾಣವನ್ನು ಅಧ್ಯಯನವನ್ನು ಮಾಡಿ, ಆ ಪುರಾಣ ಎಂಬುದು ಏನು ಮಾಡುತ್ತೆ, ಹರಿಕಥಾ, ಅದು ಪ್ರತಿನಿವೃತ್ತ ಗುಣೋರ್ಮಿ ಚಕ್ರೋ ಆತ್ಮಪ್ರಸಾದ ಉಭಯತ್ರ ಗುಣೇಶ್ವ ಸಂಗ. ಆತ್ಮಪ್ರಸಾದ ಭಗವತ್ ಪ್ರಸಾದಕವಾಗಿರ್ತದೆ, ಭಗವಂತನ ಪ್ರಸನ್ನತೆಗೆ ಕಾರಣವಾಗ್ತದೆ. ಒಬ್ಬೊಬ್ಬರಿಗೆ ಒಂದೊಂದಿರ್ತದೆ. ಆತ್ಮಪ್ರಸಾದ ಉಭಯತ್ರ ಗುಣೇಶ್ವ ಸಂಗ. ಆತ್ಮಪ್ರಸಾದ ಆಗಬೇಕು, ಭಗವಂತ ಸುಪ್ರಸನ್ನನಾಗಬೇಕು. ಅದಕ್ಕೋಸ್ಕರ ಈ ಜ್ಞಾನ ಕಾರಣೀಭೂತವಾಗುತ್ತೆ. ಉಭಯತ್ರ ಗುಣೇಶ್ವ ಸಂಗ. ಅದೇನು ಮಾಡುತ್ತೆ ಆ ಜ್ಞಾನ? ಇಂಥ ಜ್ಞಾನ, ಇಂಥ ವೇದ ವೈದಿಕ ಸಂಪತ್ತಿನಿಂದ ಬಂದಂತಹ ಪುರಾಣಗಳಿಂದ ಜನ್ಯವಾದಂಥ ಜ್ಞಾನ,
ಉಭಯತ್ರ ಗುಣೇಶ್ವ ಸಂಘ. ಉಭಯತ್ರ ಗುಣೇಶು, ಐಹಿಕ ಆಮುಷ್ಪಿಕ ಗುಣಗಳಲ್ಲಿ ಅಸಂಗಹ, ಅದರಲ್ಲಿ ಇಚ್ಛ ಪಡೋದಿಲ್ಲ. ಕೈವಲ್ಯ ಸಂವೃತ ಪತಃ ಅಥ ಭಕ್ತಿ ಯೋಗ. ಇನ್ನೊಂದು ಈ ಜ್ಞಾನ ಏನು ಮಾಡುತ್ತೆ ಅಂದರೆ, ಕೈವಲ್ಯ ಸಂವೃತ ಪತಃ, ಕೈವಲ್ಯ ಅಂದರೆ ಮೋಕ್ಷ, ಆ ಮೋಕ್ಷಕ್ಕೆ ಸಂವೃತ, ಮೋಕ್ಷವೆಂಬತಕ್ಕಂಥ ಮಾರ್ಗಕ್ಕೆ ಸಂವೃತ ಪತಃ, ಚೆನ್ನಾಗಿ ಧರಿಸಿರತಕ್ಕಂಥ ಪಥ, ಅದಕ್ಕೆ ಮಾರ್ಗ ಇದು ಈ ಜ್ಞಾನ. ಯಾವುದು ಮಾರ್ಗ? ಅಥ ಭಕ್ತಿ ಯೋಗ, ಭಕ್ತಿ ಎಂಬತಕ್ಕಂಥ ಆ ದಾರಿ ಅದು ಮೋಕ್ಷಕ್ಕೆ ದಾರಿ. ಮೋಕ್ಷ ಎಂಬುದು ಬರಬೇಕಾದ್ರೆ ಆ ಭಕ್ತಿ ಎಂಬುದು ಬರಬೇಕು. ಆ ಭಕ್ತಿಯನ್ನು ಹುಟ್ಟಿಸೋದು ಯಾವುದು? ಕೋ ನಿರ್ವೃತೋ ಹರಿಕಥಾ ಸುರತ್ಯೋನ ಕುರ್ಯಾತ್, ಆ ಭಗವತ್ ಕಥಾ ಅದು ನಮಗೆ ಹರಿಭಕ್ತಿಯನ್ನು ಉಂಟು ಮಾಡ್ತದೆ. ಆ ಹರಿಭಕ್ತಿ ಎಂಬುದು ಬರೋದರಿಂದ ಆ ಭಗವಂತನ ತತ್ವಜ್ಞಾನ ಅಂತ ಆಗ್ತದೆ. ಆ ಭಗವತ್ ತತ್ವಜ್ಞಾನದಿಂದ ಭಗವಂತನ ಆತ್ಮಪ್ರಸಾದ ಅಂತ ಆಗ್ತದೆ. ಅಂದರೆ ಯಾರೀ ಭಗವತ್ಕಥಾದಲ್ಲಿ ಆಸಕ್ತರಾಗೋದಿಲ್ಲ? ಎಲ್ಲರೂ ಭಗವತ್ಕಥಾವನ್ನು ಕೇಳ್ತಾರೆ, ಎಲ್ಲರೂ ಭಗವತ್ಕಥಾದಲ್ಲಿ ಆಸಕ್ತನೇ ಆಗ್ತಾರೆ. ಆದ್ದರಿಂದ ನಾವು ನೀವು ಬಿಟ್ಬಿಡ್ರಿ. ಸಕಲ ಶಾಸ್ತ್ರ ವಿಶಾರದರು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಸಕಲ ಶಾಸ್ತ್ರದಲ್ಲಿ ನಿಷ್ಣಾತರಾಗಿರ್ತಕ್ಕಂತಹ ಕುಲಪತಿಗಳು ಅಂತ ಕರೆಸ್ಕೊಂಡಿರ್ತಕ್ಕಂತಹ ಸಾಕ್ಷಾತ್ ಶೌನಕ ಮಹರ್ಷಿಗಳು ಯಾವುದ್ರಲ್ಲಿ ಆಸಕ್ತರಾದರು? ಈ ಪುರಾಣ ಕಥಾದಲ್ಲಿ ಆಸಕ್ತರ. ಅವ್ರಿಗೇನಿರಲಿಲ್ಲ, ಅವ್ರಿಗೆ ಹಿಂಗೆ ಜ್ಞಾನ ಇಲ್ಲ ಅಂತ ಅರ್ಥನ? ಸೂತಾಚಾರತ್ರ ಬಂದು ಕೂತು ಸಕಲ ವಿಧವಾಗಿರ್ತಕ್ಕಂಥ ಅಷ್ಟಾದಶ ಪುರಾಣವನ್ನು ಶ್ರವಣ ಮಾಡಿದ್ರಲ್ಲ ಶೌನಕಾದಿ ಮಹರ್ಷಿಗಳು, ಅವ್ರಿಗೆ ಹಿಂಗೆ ಜ್ಞಾನ ಇರಲಿಲ್ವಾ? ತತ್ವಜ್ಞಾನ ಗೊತ್ತಿರಲಿಲ್ವಾ? ಕುಲಪತಿ ಅಂತ ಕರೀತಾರವನ್ನ ಪದ್ಮಪುರಾಣದಲ್ಲಿ. ಕುಲಪತಿ ಅಂತ ಯಾರಿಗೆ ಕರೀತಾರೆ? 10,000 ಜನ ಪಾಠ ಪ್ರವಚನಾಚಾರ್ಯನ ಯಾರು ನಿರ್ಮಾಣ ಮಾಡಿರ್ತಾನೋ ಅವನು ಕುಲಪತಿ ಅಂತ ಕರೀತಾರೆ. ಒಂದು ಕುಲಪತಿ ಶಬ್ದಾರ್ಥವನ್ನು ಏನಂತ ಹೇಳಿದ್ದಾರೆ? 10,000 ಪಾಠ ಪ್ರವಚನಾಚಾರ್ಯನ ನಿರ್ಮಾಣ ಮಾಡಿರ್ಬೇಕು ಅಂಥವನಿಗೆ ಕುಲಪತಿ ಅಂತ ಕರೀತಾರೆ. ಈಗ ಎಷ್ಟೋ ಜನ ಹಾಕೋತಾರೆ ಕುಲಪತಿ ಅಂತ. ಆ ಕುಲಪತಿತ್ವ ಬೇಡ. ಅವ್ರು ಯಾವುದೋ ಒಂದು ಕುಲಕ್ಕಷ್ಟೇ ಪತಿ, ಇದು ಹಂಗಲ್ಲ. ಹಾಗೆ ಸಕಲ ಪಾಠ ಪ್ರವಚನಾಚಾರ್ಯರ ತಂಡೋಪತಂಡವನ್ನೇ ನಿರ್ಮಾಣ ಮಾಡಿರತಕ್ಕಂತಹ ಶೌನಕಾದಿ ಮಹರ್ಷಿಗಳು ಅವರು ಯಾವುದಕ್ಕೆ ಮುಗಿಬಿದ್ದರು? ಈ ಜ್ಞಾನ, ಈ ಪುರಾಣದ ಜ್ಞಾನ. ಅದರಿಂದ ಏನಂತಾರೆ? ವಿದ್ಯಾವತಾಂ ಭಾಗವತೇ ಪರೀಕ್ಷಾ. ಸಕಲ ಶಾಸ್ತ್ರಗಳಲ್ಲಿ ಸಕಲ ವಿದ್ಯಾವಂತರಲ್ಲಿ ಯಾವುದರ ಪರೀಕ್ಷಾ? ಭಾಗವತೇ ಪರೀಕ್ಷಾ. ವಿದ್ಯಾ ಅಂದರೆ ಎರಡು, ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಪರಾಚ ಇತಿ ಅಸ್ಮಯತ್ ಬ್ರಹ್ಮ ವಿದೋ ವದಂತಿ. ಎರಡು ವಿದ್ಯಾ, ಒಂದು ಪರವಿದ್ಯಾ, ಒಂದು ಅಪರವಿದ್ಯಾ. ಅದರಲ್ಲಿ ಅಪರವಿದ್ಯಾ ಅಂತ ಯಾವುದಕ್ಕೆ ಕರೀತಾರೆ? ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ. ಇವೆಲ್ಲ ಅಪರವಿದ್ಯಾ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ, ನಿರುಕ್ತ, ಛಂದ, ವ್ಯಾಕರಣ, ಶಿಕ್ಷಾ, ಕಲ್ಪ, ವ್ಯಾಕರಣ ಇವೆಲ್ಲವೂ ಅಪರವಿದ್ಯಾ ಅಂತ ಕರೆಸ್ಕೊಳ್ತಾರೆ. ಅಥಪರ ಯಯಾ ತದಕ್ಷರಮಧಿಗಮ್ಯತೆ. ಯಾವ ವಿದ್ಯಾದಿಂದ ಅಕ್ಷರನಾಮಕ ಪರಮಾತ್ಮ ತಿಳಿಯಲ್ಪಡ್ತಾನೋ ಅದು ಪರವಿದ್ಯ. ಸಾಕ್ಷಾತ್ ಬ್ರಹ್ಮಸೂತ್ರ ಪರವಿದ್ಯ. ಈ ಎಲ್ಲ ಪರಾಪರವಿದ್ಯೆಯಲ್ಲಿ ನಿಷ್ಣಾತರಾಗಿರ್ತಕ್ಕಂಥವರು ಶೌನಕಾದಿ ಮಹರ್ಷಿಗಳು. ಅಂತಹ ಶೌನಕಾದಿ ಮಹರ್ಷಿಗಳು ಅಷ್ಟು ಸಕಲ ಶಾಸ್ತ್ರದಲ್ಲಿ ವಿಷಾದರಾಗಿರ್ತಕ್ಕಂಥವರು ಯಾವುದಕ್ಕೆ ಮುಗಿಬಿದ್ದರು? ಪುರಾಣಕ್ಕೆ ಮುಗಿಬಿದ್ದರು. ಅವರು ಪುರಾಣವನ್ನು ಯಾರ ಹತ್ರ ಶ್ರವಣವನ್ನು ಮಾಡಿದರು? ಸೂತಾಚಾರ್ಯರ ಹತ್ರ. ಸೂತಾಚಾರ್ಯ ಅಂತಾರೆ ನಾವಲ್ಲೇ ಅಂತಾರೆ. ನಾನು ನಿಮಗೆ ಹೇಳಲಿಕ್ಕೆ ಸಮರ್ಥನಲ್ಲ, ನಾ ಎಲ್ಲೋ 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 4 ಮುಂದೆ ಕೂತ್ಕೊಂಡು ಪುರಾಣ ಹೇಳ್ಕೊಂಡಿರೋನು. ನೀವು ಸಕಲ ಶಾಸ್ತ್ರ ವಿಶಾರದರು, ಶೌನಕಾದಿ ಮಹರ್ಷಿಗಳು ಅಂತಂದರೆ ಕುಲಪತಿಗಳು, ನಿಮ್ಮಿಂದ ಕೂತು ನಾ ಪುರಾಣ ಹೇಳೋದು ಅಂತಂದರೆ ಏನು ಮಹತ್ವ ಅಂದರೆ ನಾವಲ್ಲೇ ಅಂತಾರೆ. ಎಷ್ಟು ಚಂದ ಮಾತಾಡ್ತಾರೆ. ಸೂತಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯೋ ಪುಣ್ಯವರ್ಧನೋ. ಸೂತಸೂತ ಮಹಾಭಾಗ, ಹೇ ಮಹಾಭಾಗ, ಮಹಾಪುಣ್ಯವಂತ ಅಪ್ಪ, ನಿನ್ನಷ್ಟು ಪುಣ್ಯವಂತ ಇನ್ನೊಬ್ಬನಿಲ್ಲ. ಕೆಲವು ಕಡೆ ಸೂತಸೂತ ಚಿರಂಜೀವ ಅಂತ ಕರೆದಿದ್ದಾರೆ. ಚಿರಂಜೀವ ಅಂದರು, ಬಹಳ ವರ್ಷ ಬಾಳು ನೀನು, ಚಿರಂಜೀವಿ ಆಗು. ಯಾಕಂದರೆ ನಿನ್ನಿಂದ ಈ ಪುರಾಣ ಪ್ರಸ್ಥಾನ ಎಂಬುದು ಲೋಕದಲ್ಲಿ ಹರಡಿತು. ಸಕಲ ಜಗತ್ತಿಗೆ ನಿನ್ನ ಮುಖಾಂತರ ಆ ಶುಕಾಚಾರ್ಯರು ಈ ಪುರಾಣವನ್ನು ಹೊರಗಾಪಿಸಿದರು. ವೇದವ್ಯಾಸದೇವರು ನಿನ್ನ ಮುಖಾಂತರ ಸಕಲ ಜಗತ್ತಿನಲ್ಲಿ ಈ ಪುರಾಣಗಳ ಪ್ರಸ್ಥಾನವನ್ನು ಲೋಕದಲ್ಲಿ ವಿಸ್ತಾರವನ್ನು ಮಾಡಿದ. ಅಷ್ಟು ನೀನು ಸೂತಸೂತ ಮಹಾಭಾಗ
ಸರ್ವಶಾಸ್ತ್ರ ವಿಶಾರದಾ. ನೋಡಿ ಅವ್ರನ್ನ ಏನಂತ ಕರೆದ್ರು, ಸುತಾಚಾರ್ಯನ ಏನಂತ ಕರೆದ್ರು, ಸರ್ವಶಾಸ್ತ್ರ ವಿಶಾರದ, ಸಕಲ ಶಾಸ್ತ್ರಗಳಲ್ಲಿ ನಿಪುಣ ಅಂತಂದರು ಶೌನಕಾದಿ ಮಹರ್ಷಿಗಳು. ಯಾಕೆ ಈ ವಿಶೇಷಣವನ್ನು ಕೊಟ್ಟರು? ಅವರು ಸಕಲ ಶಾಸ್ತ್ರ ವಿಶಾರದತ್ವ ಇರಲಿಲ್ವಾ ಶೌನಕಾದಿ ಮಹರ್ಷಿಗಳಿಗೆ? ಶೌನಕಾದಿ ಮಹರ್ಷಿಗಳೇ ಸಕಲ ಶಾಸ್ತ್ರ ವಿಶಾರದರಾದ ಮೇಲೆ ಅವರೇನು ಸೂತಾಚಾರ್ಯನ ಆ ವಿಶೇಷಣದಿಂದ ಕರೆಯೋದು ಏನಿದ್ರ ಅಭಿಪ್ರಾಯ ಅಂದರೆ ಏನು ತಿಳಿಸ್ತಾ ಇದ್ದಾರೆ? ಸಕಲ ಶಾಸ್ತ್ರದಲ್ಲಿ ಯಾರು ನಿಪುಣನಾಗಿರ್ತಾನೋ ಅವರು ಪುರಾಣವನ್ನು ಹೇಳಲಿಕ್ಕೆ ಸಮರ್ಥರಾಗ್ತಾರೆ. ಯಾರು ಶಾಸ್ತ್ರವನ್ನು ಓದಿಲ್ಲ, ಸಕಲ ಶಾಸ್ತ್ರಗಳು ಗೊತ್ತಿಲ್ಲ, ವ್ಯಾಕರಣಾದಿಗಳು ಪರಿಚಯ ಇಲ್ಲ, ವೇದಾದಿಗಳು ಓದಿಲ್ಲ, ಅಂಥವ್ರು ಪುರಾಣ ಹೇಳಿದ್ರೆ ಅದು ಚಂದಮಾಮ ಕಥೆ ಆಗ್ತದೆ ಅಷ್ಟೇ. ಯಾರು ಸಕಲ ಶಾಸ್ತ್ರವನ್ನು ಅಧ್ಯಯನವನ್ನು ಮಾಡಿ ಸಕಲ ಶಾಸ್ತ್ರದ ಪರಿಣಿತಿಯನ್ನು ಪಡೆದು, ಸಕಲ ಶಾಸ್ತ್ರ ಅಂದರೆ ಎಲ್ಲ ಬಂತು ಅದರಲ್ಲಿ ಒಂದೇ ಅಂತಲ್ಲ, ಸಕಲ ಶಾಸ್ತ್ರಗಳು ಅಂತಂದರೆ ಅದರಲ್ಲಿ ಎಲ್ಲ ಪರಾಪರ ವಿದ್ಯೆ ಎಲ್ಲ. ಇಂಥ ಸಕಲ ಶಾಸ್ತ್ರಗಳಲ್ಲಿ ವಿಶಾರದರಾಗಿರ್ತಕ್ಕಂಥ ಹೇ ಸೂತಾಚಾರ್ಯರೇ, ಅಂದರೆ ಈ ಒಂದು ವಿಶೇಷಣವನ್ನು ಶೌನಕಾದಿ ಮಹರ್ಷಿಗಳು ಸೂತಾಚಾರ್ಯ ಹೇಳಬೇಕಾದ್ರೆ ಅವರು ಎಷ್ಟು ಶಾಸ್ತ್ರ ಪಾಂಡಿತ್ಯ ಇತ್ತು ಇದು ತಿಳಿ. ಆ ಕಾಲದಲ್ಲಿ ಅವರೇನು ಕೇಳ್ತಾ ಇದ್ದಾರೆ, ತ್ವತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನೋ, ತ್ವತ್ತೋಹಂ ಶ್ರೋತುಮಿಚ್ಛಾಮಿ, ನಿಮ್ಮಿಂದ ನಾವು ಕೇಳಲಿಕ್ಕೆ ಅಪೇಕ್ಷೆಯನ್ನು ಪಡ್ತಾ ಇದ್ದೆ. ಮಾಹಾತ್ಮ್ಯಂ ಪುಣ್ಯವರ್ಧನೋ, ಅನೇಕ ಪರಮಾತ್ಮನ ಮಹಾತ್ಮ್ಯನ್ನು ಕೇಳಬೇಕು. ಪರಮಾತ್ಮನ ಮಹಾತ್ಮ್ಯನ್ನು ಕೇಳೋದೇ ಒಂದು ಮಹತ್ವ. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆಸಕ್ತಿ ಇರ್ತದೆ, ಒಬ್ಬೊಬ್ರಿಗೆ ಏನಿರ್ತದೆ ಒಂದೊಂದರಲ್ಲಿ ಒಲವು ಹೌದಿಲ್ಲೋ. ಒಬ್ಬನಿಗೆ ಏನೋ ಯಾವುದೋ ಒಂದು ವಿಚಾರ ಇರ್ತದೆ, ಆ ವಿಚಾರದಲ್ಲೇ ಒಲವು ಅವನಿಗೆ. ಏನೋ ಒಂದು ಪೇಪರಲ್ಲಿ ಯಾರೋ ತನ್ನ ಮಗಂದು ಮೊಮ್ಮಗಂದು ಎಸ್ ಎಲ್ ಸಿಲಿ ಪಿ ಯು ಸಿಲಿ ರ್ಯಾಂಕ್ ಬಂತು ಅಂತ ಫೋಟೋ ಹಾಕಿರ್ತಾರೆ, ಅದನ್ನು ನೋಡಿಬಿಡ್ತಾನೆ, ಮತ್ತೆ ಓದು ಅಂತಾನೆ, ಮತ್ತೆ ಹೇಳ್ತಿರ್ತಾನೆ, ಮತ್ತೆ ಓದು ಅಂತಾನೆ, ಮತ್ತೆ ಹೇಳಿ ಒಂದ್ಸತಿ ಕೇಳಿದ್ರೆ ಮುಗಿದೋಯ್ತು ಅದರಲ್ಲಿ ಇನ್ನೇನಿಲ್ಲ, ಮತ್ತು ಅದನ್ನೇ ಮೇಲಿಂದ ಮೇಲೆ ತೋರಿಸ್ತಾನೆ. ಅಂದರೆ ಏನಿರ್ತದೆ, ಒಬ್ಬೊಬ್ಬರು ಒಂದೊಂದರಲ್ಲಿ ಒಲವು ಅಂತ ಇರ್ತದೆ. ಹಾಗೆ ಒಬ್ಬರಲ್ಲಿ ಒಂದೊಂದು ಒಲವು ಅಂತಿದ್ದಾಗ ಆ ಒಲವು ಏನು ಮಾಡುತ್ತೆ, ಅದರಲ್ಲಿ ಎಳ್ಕೊಂಡು ಹೋಗುತ್ತೆ. ಹಾಗೆ ನಮಗೆ ಯಾರು ಸಕಲ ವೇದ ವೈದಿಕ ಸಂಪತ್ತಿನಿಂದ ಭಗವತ್ತತ್ವ ನಿಶ್ಚಯವನ್ನು ಮಾಡಿಕೊಂಡವರಿಗೆ ಎಲ್ಲಿ ಒಲವು ಬರ್ತದೆ? ತ್ವತ್ತೋಹಂ ಶ್ರೋತುಮ್ ಇಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನೋ. ಭಗವತ್ತತ್ವ ನಿಶ್ಚಯ ಆದವರು ಬೇರೆ ಎಲ್ಲೂ ಮನಸ್ಸಿಡೋದಿಲ್ಲ, ಪುರಾಣದಲ್ಲೇ ಬರ್ತಾನೋ, ಪುರಾಣನೇ ಹಿಡಿಬೇಕು. ಅದಕ್ಕೆ ಆಚಾರ್ಯ ಒಂದು ಮಾತು ಅಂದ್ಬಿಟ್ರು, ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸಸ್ಯಾತ್ ವಿಚಕ್ಷಣ. ಆಚಾರ್ಯ ಶ್ರೀಮದ್ ಆಚಾರ್ಯ ಮಾತಿದು, ಯಾರು ಪುರಾಣವನ್ನು ಓದೋದಿಲ್ಲ ಅಲ್ಲಿ ತನಕ ಒಂದು ವಿದ್ವಾಂಸ ಅಲ್ಲ, ಪುರಾಣವನ್ನು ಓದ್ದವನೇ ವಿದ್ವಾಂಸ. ಪುರಾಣ ಏನು ಎಲ್ಲರೂ ಹೇಳ್ತಾರೆ ನಾವು ಪುರಾಣಿಕರಾಗಬಾರದು ಅಂತಾರೆ, ನಾವು ಶಾಸ್ತ್ರಕ್ಕೆ ನಾವು ಒಳ್ಳೆಯ ಶಾಸ್ತ್ರ ವಿದ್ಯಾ ಪಡಿಬೇಕು, ನಾವು ವಿದ್ವಾಂಸರಾಗಬೇಕು, ನಾವು ವಾಕ್ಯಾರ್ಥ ಮಾಡೋ ವಿದ್ವಾಂಸರಾಗಬೇಕು, ಪುರಾಣ ಹೇಳಬಾರ್ದು ಅಂತಾರೆ. ಪುರಾಣ ಹೇಳದೇನೆ ಅವನು ವಿದ್ವಾಂಸನೇ ಅಲ್ಲ. ನಚೇತ್ ಪುರಾಣಂ ಸಂವಿದ್ಯಾ ನೈವ ಸಸ್ಯಾದ್ ವಿಚಕ್ಷಣ. ಅಂತಹ ಶೌನಕಾದಿ ಮಹರ್ಷಿಗಳು ಸೂತಾಚರಣೆಯನ್ನು ಕೇಳ್ತಾ ಇದ್ದಾರೆ, ಮಾಹಾತ್ಮ್ಯಂ ಪುಣ್ಯವರ್ಧನೋ. ಪರಮಾತ್ಮನ ಮಹಾತ್ಮೆಯನ್ನು ಹೇಳಿ, ಪರಮಾತ್ಮನ ಮಹಾತ್ಮೆ ಎಷ್ಟೋ ಮಹಾತ್ಮೆಗಳಿದ್ದಾವೆ, ಎಷ್ಟೋ ಮಹಾತ್ಮೆಯನ್ನು ತಿಳಿಸ್ತಾ ಬಂದಿದ್ದೀರಿ. ಅದರಲ್ಲಿ ಕಥಿತೋ ರಂಗ ಮಾಹಾತ್ಮ್ಯೋ ತ್ವಯಾ ಹಸ್ತಿಗಿರೀಶಿತು ಜಗನ್ನಾಥಸ್ಯ ವೈ ವಿಷ್ಣೋ ಮಾಹಾತ್ಮ್ಯಮತುಲಂ ಮುನೇ ಇದಾನೀಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು. ಕೇಳ್ತಾ ಇದ್ದಾರೆ, ಎಷ್ಟೋ ಮಹಾತ್ಮೆ ಇಂದು ಬಂದೋಗಿದೆ. ಕಥಿತಂ ರಂಗ ಮಾಹಾತ್ಮ್ಯಂ, ಪರಮಾತ್ಮನ ಮಹತ್ವ. ಮಹಾತ್ಮ್ಯ ಅಂದರೆ ಮಹತ್ತಾದ ಆತ್ಮ, ಉತ್ಕೃಷ್ಟವಾದ ಚೇತನ ಭಗವಂತ. ಅವನಿಗೆ ಸಂಬಂಧಪಟ್ಟಂಥ ವ್ಯಾಪಾರಗಳೇ ಮಾಹಾತ್ಮ್ಯ. ಆ ಭಗವಂತನ ಮಾಹಾತ್ಮ್ಯಗಳು ಎಷ್ಟೋ ಇದ್ದಾರೆ, ಎಷ್ಟೋ ವಿಚಾರಿ ಹಿಂದೆ ಹೇಳ್ತಾ ಬಂದಿದ್ದೀರಿ. ಕಥಿತೋ ರಂಗ ಮಾಹಾತ್ಮ್ಯವು, ಆ ರಂಗನಾಥ ದೇವರ ಮಾಹಾತ್ಮ್ಯ ಅದನ್ನು ತಿಳಿಸ್ಕೊಟ್ಟಿದ್ದೀರಿ. ರಂಗನಾಥ ದೇವರು ಅಂತಂದರೆ ಅದೊಂದು ಉತ್ಕೃಷ್ಟ ದೇವತ. ಶ್ರೀರಂಗ ಕ್ಷೇತ್ರದಲ್ಲಿ ರಂಗನಾಥ ದೇವರಿದ್ದಾರೆ, ರಂಗನಾಥ ಸ್ವಾಮಿ. ಲೋಕದಲ್ಲಿ ಎಲ್ಲರೂ ಯಾರು ಶ್ರೀಮಂತ ದೇವರು ಅಂದರೆ ಯಾರಂತ ತಿಳ್ಕೊಂಡಿದ್ದೀವಿ ನಾವು? ಶ್ರೀಮಂತ ದೇವರು ಅಂದರೆ ಯಾರು? ತಿರುಪತಿ ತಿಮ್ಮಪ್ಪ. ತಿರುಪತಿ ತಿಮ್ಮಪ್ಪ ಶ್ರೀಮಂತ ದೇವರು ಅಂತ ನಾವು ತಿಳ್ಕೊಂಡಿದ್ದೇವೆ. ಅದು ತಿರುಪತಿ ತಿಮ್ಮಪ್ಪಕ್ಕಿನ್ನ ಶ್ರೀಮಂತ ಈ ರಂಗನಾಥ ದೇವರು ಅಂತ ಹೇಳ್ತಾರೆ ರಂಗನಾಥ ಮಹಾತ್ಮೆಯಲ್ಲಿ. ಏನು ವ್ಯತ್ಯಾಸ ತಿರುಪತಿ ತಿಮ್ಮಪ್ಪಗೂ ರಂಗನಾಥ ದೇವರಿಗೂ ಅಂತಂದರೆ,
ತಿರುಪತಿ ತಿಮ್ಮಪ್ಪ ಇನ್ನೊಬ್ರು ದುಡ್ಡು ತೊಗೊಂಡು ಎಲ್ಲ ಸೇವಾ ಮಾಡಿಸ್ಕೋತ. ರಂಗನಾಥ ದೇವರು ಒಬ್ಬರು ದುಡ್ಡೇ ತೊಗೊಳೋದಿಲ್ಲ. ಇವತ್ತಿನ ಅಲ್ಲಿ ಒಂದು ಸೇವಾನೇ ಇಲ್ಲ. ರಂಗನಾಥ ದೇವ್ರ ಹತ್ರ ಹೋಗ್ರಿ, ಇಂಥದ್ದೊಂದು ಸೇವಾ, ಇಂಥ ಸೇವಾ, ಆ ಸೇವಾನ ಮಾಡಿಸ್ರಿ, ಯಾವ ಸೇವಾನೇ ಇಲ್ಲ. ಏನೂ ಸೇವೆ ಇಲ್ಲದೇನೆ ಎಲ್ಲ ಸೇವೆ ಮಾಡಿಸ್ಕೋತಾನೆ ಆ ಭಗವಂತ. ನೋಡ್ರಿ ಯಾರ ಮಹತ್ವ ದೊಡ್ಡದು. ಆದ್ದರಿಂದ ಖಚಿತೋ ರಂಗ ಮಾಹಾತ್ಮ್ಯೋ ತ್ವಯಾ ಹಸ್ತಿಗಿರೀಶಿತು ಅಂದ ಆ ರಂಗನಾಥ ದೇವರು. ಅದ್ಭುತನಾದ ದೇವರು ಆ ರಂಗನಾಥ ದೇವರ ಮಹಾತ್ಮೆ, ಅದ್ಭುತವಾದ ಮಹಾತ್ಮೆ. ರಂಗನಾಥ ದೇವರು ಅಂತಂದರೆ ಸಾಮಾನ್ಯ ಅಲ್ಲ. ಆ ರಂಗನಾಥ ದೇವರು ಸಾಕ್ಷಾತ್ ರಂಗ ಅಂದರೆ ವಿಮಾನ ರಂಗ. ಆ ವಿಮಾನದ ಮಧ್ಯದಲ್ಲಿ ಪರಮಾತ್ಮ ಅಲ್ಲಿ ಬ್ರಹ್ಮದೇವರಿಗೆ ತಾನು ಸ್ವಯಂ ವ್ಯಕ್ತನಾಗಿ ಬಂದಂತಹ ಪ್ರತಿಮಾ. ಆ ಸ್ವಯಂ ವ್ಯಕ್ತನಾಗಿ ಬಂದಂತಹ ಪ್ರತಿಮೆಯನ್ನು ಅವನು, ಆ ರಂಗನಾಥ ದೇವರು ಏನು ಸ್ವಯಂಭವ ಮನು ಇದ್ದ, ವೈವಸ್ವತ ಮನು ಇದ್ದ, ಆ ವೈವಸ್ವತ ಮನುವಿನ ಮಗನಾಗಿರ್ತಕ್ಕಂಥ ಇಕ್ಷ್ವಾಕು ರಾಜ, ಅವನು ಬ್ರಹ್ಮದೇವರ ತಪಸ್ಸನ್ನು ಮಾಡಿ ಬ್ರಹ್ಮದೇವರು ಪೂಜಾವನ್ನು ಮಾಡಿ ಬ್ರಹ್ಮದೇವರು ಪೂಜೆ ಮಾಡತಕ್ಕಂಥ ಈ ರಂಗನಾಥ ದೇವರು ತನ್ನ ಮನೆಗೆ ತೊಗೊಂಬಂದ. ತನ್ನ ಮನೆಗೆ ತೊಗೊಂಬಂದು ಅದನ್ನು ಪೂಜಾ ಮಾಡ್ತಾ ಅವನು ತನ್ನ ಮನೇಲಿ ಇಟ್ಟುಕೊಂಡಿದ್ದ. ಅದನ್ನು ದಶರಥ ರಾಜ ತಾನು ಪೂಜಾ ಮಾಡಿದ್ದರಿಂದ ಅವನು ಯಾರು ಮಗನಾಗಿ ಬಂದ, ಸಾಕ್ಷಾತ್ ಭಗವಂತನೇ ರಾಮಚಂದ್ರ ರೂಪದಿಂದ ಆವಿರ್ಭೂತನಾಗಿ ಬಂದ. ಇಂಥ ರಂಗನಾಥ ದೇವರ ಮಹಾತ್ಮ್ಯ ಕಥಿತೋ ರಂಗ ಮಹಾತ್ಮ್ಯೋ. ಅಷ್ಟೇ ಅಲ್ಲ, ನಮ್ಮ ಸ್ವಾಮಿ ಅಂತಹ ರಾಮಚಂದ್ರ ದೇವರಿಂದ, ಅಂತಹ ದಶರಥನಿಂದ ಪೂಜಿತನಾಗಿ, ರಾಮಚಂದ್ರ ದೇವರಿಂದ ಪೂಜಿತನಾಗಿ, ಆ ರಾಮಚಂದ್ರ ದೇವರು 14 ವರ್ಷ ವನವಾಸ ಮುಗಿದು ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡ ಮೇಲೆ ಎಲ್ಲರಿಗೂ ಒಂದೊಂದು ಅನುಗ್ರಹವನ್ನು ಮಾಡಿದ. ಹನುಮಾನ್ ಇಷ್ಟು ಅನುಗ್ರಹ ಮಾಡಿದೆ, ನಿಂಗೇನು ಕೊಡಲಿ, ನಿಂಗೆ ಸಹಭೋಗ ಕೊಡ್ತೀನಿ ಇಂದ. ಸುಗ್ರೀವಾದಿಗಳಿಗೆ ಅವರವರವ್ರನ್ನ ಪಟ್ಟವನ್ನು ಕೊಟ್ಟ, ಎಲ್ಲರಿಗೂ ಒಂದೊಂದು ಕೊಡ್ತಾ ಬಂದ. ಆದರೆ ಇಟ್ಟು ನನ್ನ ಸೇವಾ ಮಾಡಿದ ವಿಭೀಷಣ ನಿಂಗೇನು ಕೊಡಲಿ ಅಂತ ಕೇಳ್ದ. ಅವನು ವಿಭೀಷಣ ಇಡೀ ಎಲ್ಲ ಅಯೋಧ್ಯೆ ಎಲ್ಲ ನೋಡ್ಕೊಂಬಂದ, ರಾಮಚಂದ್ರ ಅಂತಃಪುರ ಪಟ್ಟಣ ಎಲ್ಲ ನೋಡ್ಕೊಂಬಂದ. ಅವ್ನು ಯಾವುದು ಕಣ್ಣು ಬಿತ್ತು, ಈ ರಂಗನಾಥ ದೇವ್ರ ಕಣ್ಣು ಬಿತ್ತು. ಅವನು ನೋಡ್ರಿ ಹಿಂಗಿರೋದು ಒಬ್ಬೊಬ್ರಿಗೆ. ಅದಕ್ಕೆ ಏನು ಬೇಕಾದ್ರೂ ದೇವ್ರ ಮನೆ ತೋರಿಸ್ಬೇಡ್ರಿ ಅಂತ. ದೇವ್ರ ಮನೆ ತೋರಿಸ್ಬೇಕು, ಮೊದಲೇ ದೇವ್ರ ಮನೆಯೇ ಕಣ್ಣು ಬೀಳೋದು ಎಲ್ಲರಿಗೂ. ಏನು ಸಾಲಿಗ್ರಾಮ, ಏನು ಪ್ರತಿಮಾ, ಇದೇ ಕಣ್ಣು ಬೀಳ್ದು. ಹಾಗೆ ಅವನು ಅದನ್ನು ನೋಡಿ ಸ್ವಾಮಿ ರಂಗನಾಥ ದೇವ್ರು ಕೊಡು ಅಂತ ಕೇಳ. ಭಕ್ತವತ್ಸಲ ನಮ್ಮ ಸ್ವಾಮಿ ತೊಗೊಂಡೋಗು ಅಂದ. ಅವನಿಗೆ ಗೊತ್ತಿತ್ತು ಅವನು ಎಲ್ಲಿ ಹೋಗಬೇಕು ಅಲ್ಲೇ ಹೋಗ್ತಾನೆ ಆ ದೇವರು. ಅವನು ತೊಗೊಂಬಂದ, ತೊಗೊಂಡು ಆ ಕಾವೇರಿ ತೀರಕ್ಕೆ ಬಂದಾಗ ನಮ್ಮ ಸ್ವಾಮಿ ಆ ಕಾವೇರಿ ತೀರ ನೋಡ್ದ. ಏನು ಅದ್ಭುತವಾಗಿರ್ತಕ್ಕಂಥ ತೀರ, ತತ್ತೀರ ಸೌಖ್ಯಾತ್ ಸೌಗಂಧ್ಯಾತ್ ತತ್ಶಲ್ಯಾತ್ ತತ್ಪ್ರಿಯತ್ವತಃ ರಕ್ಷಸಾಭ್ಯರ್ಥಿತಶ್ಚಾಪಿ ತದನ್ಯತ್ರ ನಿನೀಶತ. ಆ ವಿಭೀಷಣ ಭಾರೀ ಪ್ರಾರ್ಥನೆ ಮಾಡ್ದ, ಸ್ವಾಮಿ ಇಲ್ಲಿ ಬೇಡ ನಮ್ಮ ಊರಿಗೆ ಹೋಗೋಣ ಅಂದ. ನಮ್ಮ ಸ್ವಾಮಿ ಅಂದ, ಆ ಕಾವೇರಿ ತೀರವನ್ನು ನೋಡ್ತಾನೆ, ತತ್ತೀರ ಸೌಖ್ಯಾತ್ ಸೌಗಂಧ್ಯಾತ್. ಏನು ಆ ತೀರದ ಸೌಖ್ಯ, ಏನು ಆ ತೀರದ ಸುವಾಸನ, ಏನು ಆ ತೀರದಲ್ಲಿ ಬಿಟ್ಟಿರತಕ್ಕಂಥ ಮಲ್ಲಿಗೆ ಪುಷ್ಪಗಳು, ಇದರ ವಾಸನೆ, ತಚ್ಛೈಲ್ಯಾತ್ ತತ್ಪ್ರಿಯತ್ವತಃ. ಏನು ತಂಪಾಗಿರ್ತಕ್ಕಂಥ ಗಾಳಿ, ಅದರಲ್ಲಿ ಪ್ರೀತಿ ಹೊಂದಬಿಟ್ಟ. ಕಾವೇರಿ ನಜಹೋ ರಂಗಿ ಕೀರ್ತಿಂ ಲಕ್ಷ್ಮೀಂ ಯಥಾ ಪುರ. ಎಷ್ಟು ದೃಷ್ಟಾಂತ ಕೊಡ್ತಾರೆ ನೋಡ್ರಿ ಪುರಾಣಕಾರರು. ಸುಧಾಚಾರ ಅಂದರು, ಕಾವೇರಿ ನಜಹೋ ರಂಗಿ. ನಮ್ಮ ನಗರಂಗನಾಥ ಸ್ವಾಮಿ ಕಾವೇರಿನ ಬಿಡಲೇ ಇಲ್ಲ. ಯಾಕೆ ಬಿಡಲಿಲ್ಲ ಅಂದರೆ, ಕೀರ್ತಿಂ ಲಕ್ಷ್ಮೀಂ ಯಥಾ ಪುರ. ಕೀರ್ತಿನ ಬೇಕಾದ್ರೆ ಬಿಡ್ತೀನಿ, ಲಕ್ಷ್ಮೀನ ಬೇಕಾದ್ರೆ ಬಿಡ್ತೀನಿ ಅಂದ. ಆದರೆ ಕಾವೇರಿನ ಬಿಡೋದಿಲ್ಲ, ಅಷ್ಟು ಅದರಲ್ಲಿ ಪ್ರೀತಿಯನ್ನು ತೋರಿಸ್ಬಿಟ್ಟ. ಯಥಾಪತಿಂ ಚಿರಪ್ರಾಪ್ತಂ ಭುಜಾಭ್ಯಾಂ ಪ್ರಿಯಮಂಗನ ತದ್ದಾಮೋಪಯತೋ ಗಚ್ಚನ್ ಪರಿಕ್ರಮ್ಯ ಸರಿತ್ವರ. ಅವಳು ಅಷ್ಟೇ ಪ್ರೀತಿ ನಮ್ಮ ಪರಮಾತ್ಮನಲ್ಲಿ. ಪರಮಾತ್ಮನ ಬರೀ ಒಂದು ಕಡೆ ಇಲ್ಲಂತೆ. ಹೆಂಗೆ ಗಂಡನನ್ನು ತನ್ನ ಪತ್ನಿ ಏನು ಮಾಡ್ತಾಳೆ, ಎರಡೂ ಕೈಗಳಿಂದ ಆಲಿಂಗಿಸ್ಕೋತಾಳೆ, ಹಾಗೆ ಈ ಪರಮಾತ್ಮನ ಏನು ಮಾಡಿಬಿಟ್ಲು, ಅವಳು ಮಧ್ಯದಲ್ಲಿ ಇಟ್ಟುಬಿಟ್ಲು, ಎರಡೂ ಕಡೆಯಿಂದ ಆಲಿಂಗನ ಮಾಡಿಕೊಂಡು ಮಧ್ಯದಲ್ಲಿ ಆ ಪರಮಾತ್ಮ ನಿಲ್ಲಿಸ್ಬಿಟ್ಟು. ಹೀಗೆ ಪರಮಾತ್ಮ ಏನಾದ, ಕಥಿತೋ ರಂಗ ಮಾಹಾತ್ಮ್ಯಂ ತ್ವಯಾ ಹಸ್ತಿಗಿರೀಶಿತು. ಹೀಗೆ ಪರಮಾತ್ಮ ಅಲ್ಲೇ ಉಳಿದು ಬಿಟ್ಟ. ನಾನು ಇಲ್ಲೇ ಕ್ರೀಡೆ ಮಾಡ್ತಾ ಇರ್ತೀನಿ, ಅಲ್ಲೇ ಇರ್ತೀನಿ ಇಂದ. ಇಷ್ಟು ಪರಮಾತ್ಮನ ಮಹತ್ವ ಇದೆ, ರಂಗನಾಥ ದೇವರ ಮಹತ್ವ. ಅಲ್ಲಿ ಭಾರೀ ಬಿಸಿಲು, ಎಲ್ಲಿ ಶ್ರೀರಂಗ ಕ್ಷೇತ್ರ, ಅಲ್ಲಿ ಹೋದವ್ರು ಗೊತ್ತಾಗ್ತದೆ ಅಲ್ಲಿ ಬಿಸಿಲೇನು ಅಂತ. ವಿಪರೀತ ಬಿಸಿಲು ಅಂದರೆ ಅಂಥ ಬಿಸಿಲು, ಅಂಥ ಬಿಸಿಲಲ್ಲೂ ಕೂಡ ನಮ್ಮ ಸ್ವಾಮಿ ತಂಪಾಗಿರ್ತಾರೆ. ಆ ಬಿಸಿಲಲ್ಲಿ ಏನು ಮಾಡ್ತಾರೆ ಪರಮಾತ್ಮನಿಗೆ, ಒಳ್ಳೆಯ ಪರಮಾತ್ಮನಿಗೆ ಆ ಇದರಿಂದ ಒಳ್ಳೆಯ ಪರಮಾತ್ಮನಿಗೆ ಒಳ್ಳೆ ಛಾವಣಿಯನ್ನು ಹಾಕಿ ಅದರಲ್ಲಿ ಒಳ್ಳೆ ತಂಪಾದ ನೀರನ್ನು ಅದಕ್ಕೆ ಸೋಕ್ಸಿ, ಚಂದ್ರಪುಷ್ಕರಿ ನೀರನ್ನು ಸೋಕ್ಸಿ ಅದರ ಮಧ್ಯದಲ್ಲಿ ಪರಮಾತ್ಮನ ಕೂಡಿಸ್ತಾರೆ ಈ ಬಿಸಿಲುಗಾಲದ.
ಮತ್ತು ಒಬ್ಬರಿಂದ ಒಂದು ರೂಪಾಯಿ ಸಿಗ, ಇವತ್ತೇನೋ 10 ರೂಪಾಯಿ 20 ರೂಪಾಯಿ ಏನೋ ಒಂದು ಇದನ್ನು ಮಾಡಿದ್ದಾರೆ ದರ್ಶನ ಟಿಕೆಟ್ ಅಂತ. ಮೊದಲು ಅದೂ ಇರಲ್ಲ, ಎಲ್ಲರಿಗೂ ಫ್ರೀನೇ ಇತ್ತು. ಇವತ್ತು ಫ್ರೀ ದರ್ಶನವೂ ಇದೆ, ಆದರೆ ಇವಾಗೇನೋ ಜನ ಜಾಸ್ತಿ ಆಯಿತು ಅಂತ ಇದು ಮಾಡಿದ್ದಾರೆ. ಮೊದಲು ಅಷ್ಟು ನಮ್ಮ ಸ್ವಾಮಿ ಸೇವಾ ಸುಲಭ. ತ್ವಯಾ ಹಸ್ತಿಗಿರೀಶಿತೋ, ಹೀಗೆ ಪರಮಾತ್ಮ ರಂಗಮಾತ್ಮೆ ಅಂತ ತಿಳಿಸಿದ್ದೀರಿ. ಇನ್ನು ಹಸ್ತಿಗಿರೀಶಿತೋ, ಹಸ್ತಿಗಿರೀಶ ಅಂತಂದರೆ ಕಾಂಚಿ ವರದರಾಜ, ಕಾಂಚಿ ವರದರಾಜನ ಮಹಾತ್ಮೆಯನ್ನು ಹೇಳಿದ್ದೀರಿ. ಕಾಂಚಿ ವರದರಾಜನ ಮಹಾತ್ಮೆ ಅಂದರೆ ಅದ್ಭುತ ಮಹಾತ್ಮೆ. ಕಾಂಚಿ ಅನ್ನೋ ಕ್ಷೇತ್ರ ಯಾವುದಕ್ಕೆ ಬಂತು? ಕಾ ಅಂದರೆ ಬ್ರಹ್ಮದೇವರು, ತೇನ ಅಂಚತಿ ಪೂಜತಿ ಇತಿ ಕಾಂಚಿ, ಬ್ರಹ್ಮದೇವರಿಂದ ಪೂಜಿತನಾಗಿ ಬ್ರಹ್ಮದೇವರು ಆ ಒಂದು ಕಾಂಚಿ ಕ್ಷೇತ್ರದಲ್ಲಿ ಅದ್ಭುತವಾಗಿರತಕ್ಕಂಥ ಯಾಗವನ್ನು ಮಾಡಿದಾಗ ಆ ಯಾಗದ ಮಧ್ಯದಲ್ಲಿ ಆವಿರ್ಭೂತನಾಗಿ ಬಂದಂಥ ರೂಪ ಕಾಂಚಿ ವರದರಾಜ. ಆ ಕಾಂಚಿ ವರದರಾಜ ಯಥಾ ಬದರಿಕಾ ನಾಥ ದ್ವಾರಕಾ ನಾಥ ಇತ್ಯಪಿ ಅರ್ವಾಂಗ್ ನಾಥ ಪರಾಂಗ್ ನಾಥ ಇತಿ ತದ್ವತಿ ಹೋಚ್ಯತೆ. ಏನವನು ಕಾಂಚಿ ವರದರಾಜ? ಕಾಂಚಿ ಹಸ್ತಿಗಿರೀಶಿತು, ಹಸ್ತಿಗಿರೀಶ ಅಂತ ಹೇಳ್ತೀರಿ, ಇಡೀ ಜಗತ್ತಿಗೆ ಒಡೆಯ ಅಲ್ಲೇನು? ಪ್ರಶ್ನೆ ಬರ್ತದೆ ನೋಡ್ರಿ. ಪುರಾಣವನ್ನು ಓದಿದಾಗ ಅನೇಕ ತೊಡರುಗಳು ಬರ್ತಾವೆ. ಏನು ಪರಮಾತ್ಮನ ಬರೀ ಬದರೀನಾಥ ಅಂತೀರಿ, ಬದರಿ ಕ್ಷೇತ್ರಕ್ಕೆ ಒಡೆಯ ಅಂತೀರಿ, ಕಾಂಚಿ ಕ್ಷೇತ್ರಕ್ಕೆ ಒಡೆಯ ಅಂತೀರಿ, ಇಡೀ ಜಗತ್ತಿಗೆ ಒಡೆಯ ಅಲ್ಲೇನು? ಹಂಗಾರವನು ಹಂಗಾರೆ ಬೇರೆಯವರು ಯಾರು ಇದ್ದಾರೇನು? ಅದಕ್ಕೆ ಆಚಾರ್ಯ ಉತ್ತರ ಕೊಟ್ಟರು ಚಾಂದಾಗ್ ಭಾಷೆಯಲ್ಲಿ, ಯಥಾ ಬದರಿಕಾ ನಾಥ ದ್ವಾರಕಾ ನಾಥ ಇತ್ಯಪಿ ಅರ್ವಾಂಗ್ ನಾಥ ಪರಾಂಗ್ ನಾಥ ಇತಿ ತತ್ವದಿ ಹೋಚ್ಯತೆ. ಲೋಕದಲ್ಲಿ ಒಂದೊಂದು ಕಡೆ ಒಂದೊಂದು ವಿಶೇಷದಿಂದ ಹೇಳ್ತಾರಪ್ಪ. ಬದರಿ ಕ್ಷೇತ್ರ ಕೊಡೆಯ ಅಂತಂದರೆ ಬೇರೆ ಕ್ಷೇತ್ರ ಕೊಡೆಯ ಅಲ್ಲ ಅಂತರ್ಥೇನು? ಹಾಗೇನೇ ಪರಮಾತ್ಮ ಒಂದೊಂದು ಕ್ಷೇತ್ರ ಒಂದೊಂದು ವಿಶೇಷದಿಂದ ಸರ್ವನಾಥೋಪಿ ಭಗವಾನ್, ಸಕಲ ಜಗತ್ತಿಗೆ ಒಡೆಯನಾಗಿದ್ದರೂ ಭಗವಂತ ಸನ್ನಿಧಾನ ವಿಶೇಷತಃ, ಆ ಸನ್ನಿಧಾನ ವಿಶೇಷದಿಂದ ಆ ಹೆಸರಿನಿಂದ ಕರೆಸ್ಕೊಳ್ಳಲ್ಪಡ್ತಾನೆ, ಆ ಕ್ಷೇತ್ರಕ್ಕೆ ಒಡೆಯನಾಗಿ ಬರ್ತಾನೆ. ಹೀಗೆ ಬ್ರಹ್ಮದೇವರಿಂದ ಪೂಜಿತನಾಗಿ ಏನಲ್ಲಿ ಪರಮಾತ್ಮ ಆವಿರ್ಭೂತನಾಗಿ ಬಂದಲ್ಲ, ಆ ಗಂಗಾ ನದಿಯ ದಕ್ಷಿಣ ಭಾಗ ತೀರದಲ್ಲಿ ಏನು 10,000 ಯೋಜನ 200 ಯೋಜನ ದೂರದಲ್ಲಿರತಕ್ಕಂಥ ಕಾಂಚಿ ಕ್ಷೇತ್ರದಲ್ಲಿ ಪರಮಾತ್ಮ ಅಲ್ಲಿ ವಾಸನಾಗಿ ಬಂದ. ಆ ಪರಮಾತ್ಮ ವಾಸನಾಗಿ ಬರಬೇಕಾದ್ರೆ ಯಾವ ಪಕ್ಷದಲ್ಲಿ ಬಂದ? ಚೈತ್ರೇ ಮಾಸೇ ಸಿತೇ ಪಕ್ಷೇ ಚತುರ್ದಶ್ಯಾಂ ಶುಭೇ ದಿನೇ. ನೋಡಿ ಪದ್ಮಪುರಾಣ ತಿಳಿಸ್ತದೆ, ಚೈತ್ರ ಮಾಸ ಶುಕ್ಲಪಕ್ಷ ಚತುರ್ದಶಿ ತಿಥಿ, ಒಳ್ಳೆಯ ಶುಭ್ರವಾದ ದಿನದಲ್ಲಿ ಶೋಭನೆ ಹಸ್ತನಕ್ಷತ್ರೇ ರವಿವಾರ ಸಮನ್ವಿತೆ. ಶೋಭನವಾಗಿರ್ತಕ್ಕಂಥ ಶೋಭನಾ ಯೋಗ, ಹಸ್ತ ನಕ್ಷತ್ರ, ರವಿವಾರ, ಈ ದಿನದಲ್ಲಿ ಪರಮಾತ್ಮ ವಪಾ ಹೋಮೇ ಪ್ರವೃತ್ತೇತು, ಬ್ರಹ್ಮದೇವರು ಆ ಹೋಮವನ್ನು ನಡೆಸ್ತಾ ಇದ್ದಾಗ ಅಲ್ಲಿ ಆವಿರ್ಭೂತನಾಗಿ ಪರಮಾತ್ಮ ಬಂದ. ಅದು ಕಾಂಚಿ ವರದರಾಜನ ಜಯಂತಿ ಯಾವತ್ತೋ, ಚೈತ್ರ ಮಾಸ ಶುಕ್ಲಪಕ್ಷ ಚತುರ್ದಶಿ ತಿಥಿ. ಹೀಗೆ ಪರಮಾತ್ಮ ಅಲ್ಲಿ ಆವಿರ್ಭೂತರಾಗಿ ಬಂದ, ಇದಕ್ಕೆ ಕಾಂಚಿ ಕ್ಷೇತ್ರ ಅಂತ ಕರೀತಾರೆ. ಹೀಗೆ ಒಂದೊಂದಕ್ಕೆ ಒಂದೊಂದು ಮಹತ್ವ. ಅನಂತರದಲ್ಲಿ ಜಗನ್ನಾಥಸ್ಯ ವೈ ವಿಷ್ಣೋ ಮಹಾತ್ಮ್ಯಂ ಅತುಲಂ ಮುನೇ. ಇನ್ನು ಜಗನ್ನಾಥ ಕ್ಷೇತ್ರ, ಪುರಿ ಜಗನ್ನಾಥನ ಮಹಾತ್ಮ್ಯಂ ತಿಳಿಸಿದ್ರಿ ಸುಧಾಚಾರ್ಯರೇ, ಅದು ಎಂಥ ಮಹಾತ್ಮ್ಯ? ಮಹಾತ್ಮ್ಯಂ ಅತುಲಂ ಮುನೇ, ಅತುಲ ಮಹಾತ್ಮ್ಯ. ಈ ಮಹಾತ್ಮಕ್ಕೆ ಸದೃಶವಾದ ಮಹಾತ್ಮ ಇನ್ನೊಂದಿಲ್ಲ ಅಂದರು. ಅಡ್ಡು ಮಹತ್ವ ನಮ್ಮ ಸ್ವಾಮಿ ಜಗನ್ನಾಥ ದೇವರ ಮಹತ್ವ. ಆ ಜಗನ್ನಾಥ ದೇವರಲ್ಲಿ ಪ್ರತಿಮೆ ಎಲ್ಲ ಇಲ್ಲ, ಅಲ್ಲಿ ಪುರಿ ಜಗನ್ನಾಥದಲ್ಲಿ 3 ಮರ, ಆ ಮರದಲ್ಲಿ ಬೇರೆಯವ್ರನ್ನ ಯಾರನ್ನೂ ಇಟ್ಕೊಳ್ಳಿಲ್ಲ ನಮ್ಮ ಸ್ವಾಮಿ. ನಮ್ಮ ಸ್ವಾಮಿ ಯಾರನ್ನ ಇಟ್ಕೊಂಡಿದ್ದಾನಲ್ಲಿ? ಬಲರಾಮ, ತನ್ನ ತಂಗಿ ಸುಭದ್ರ, ಇಬ್ಬರೇ. ಹೆಂಡತಿನೂ ಬೇಡ ಅಂದ ನೋಡ್ರಿ, ಹೆಂಡತಿನೂ ದೂರ ಸರಿಸಿ ತನ್ನ ತಂಗಿ ತನ್ನ ಅಣ್ಣ ಇಬ್ಬರನ್ನೇ ಇಟ್ಕೊಂಡು ಅಲ್ಲಿ ಕೂತಿದ್ದಾನೆ. ಅಲ್ಲಿ ಪುರಿ ಜಗನ್ನಾಥನ ಮಹಾತ್ಮ ಏನು ವಿಶೇಷ ಅಂತಂದರೆ, ಆ ಪುರಿ ಜಗನ್ನಾಥನಲ್ಲಿ ಅಲ್ಲಿ ಪುರಿ ಜಗನ್ನಾಥರ ವರ್ಷಕ್ಕೊಂದ್ಸತಿ ಒಂದು ರಥೋತ್ಸವ ಅಂತ ಆಗ್ತದೆ. ಆ ರಥೋತ್ಸವ ಆದಾಗ ಆ ರಥ ನಿರ್ಮಾಣ ಮಾಡ್ತಾರೆ, ಆ ವರ್ಷ ರಥ ಅಲ್ಲೇ ಮುರಿತಾರೆ. ಆ ರಥವನ್ನು ಏನು ಮಾಡ್ತಾರೆ, ಇಡೀ ರಥವನ್ನು ಮುರಿದು ಅದೇ ಪ್ರಸಾದ, ಬೇರೆ ಪ್ರಸಾದ ಇಲ್ಲ. ಇಡೀ ಜಗತ್ತಿಗೆ ಪ್ರಸಾದ ಏನೋ ಅದೇ ಪ್ರಸಾದ. ಮತ್ತು ಭಕ್ಷ್ಯಭೋಜ್ಯಗಳು ಮಾಡ್ತಾರೆ ಅನೇಕ ಥರ ಭಕ್ಷ್ಯಭೋಜ್ಯಗಳು. ಏನು ಭಕ್ಷ್ಯಭೋಜ್ಯಗಳ ವೈಶಿಷ್ಟ್ಯ ಪುರಾಣ ತಿಳಿಸ್ತದೆ. ಅಲ್ಲಿ ಭಕ್ಷ್ಯಭೋಜ್ಯ ಮಾಡೋರು ಏನು ನಮ್ಮ ಥರ ಬ್ರಾಹ್ಮಣರು, ಒಳ್ಳೆ ಶುದ್ಧ ವೈದಿಕ ಮಡಿ ಆಚಾರ ಶಿಗ್ನೋಪೀತ ಶಿಖಾಬಿಟ್ಟೋರ ಯಾರ್ಯಾರು ಅಲ್ಲ, ಎಲ್ಲ ಬಡಗಿಯವರು ಮಾಡೋರು, ಕಾರ್ಪೆಂಟರ್ಸ್, ಅವರಲ್ಲಿ ಅಡುಗೆ ಮಾಡೋರು ಎಲ್ಲ ಅವ್ರದೇ, ಎಲ್ಲ ನೈವೇದ್ಯ ಎಲ್ಲ ಎಲ್ಲ ಅವ್ರದೇ. ಆದರೆ ಏನು ಅಡುಗೆ ವೈಶಿಷ್ಟ್ಯ ಅಂತಂದರೆ, ಅಲ್ಲಿ
ಅವನೊಂದು 25 ಮಡಿಕೆಯಲ್ಲಿ ಅಡುಗೆ ಇಡ್ತಾನೆ, ಕೆಳಗಿಂದ ಉರಿ ಹಾಕ್ತಾನೆ. ಮೊದಲು ಬೇಯೋದು ಯಾವುದು? ಮೇಲಿಂದು, ಕಡೆಯ ಲಾಸ್ಟ್. ಜಗನ್ನಾಥಸ್ಯ ವೈ ಮಾಹಾತ್ಮ್ಯಂ, ಜಗನ್ನಾಥಸ್ಯ ವೈ ವಿಷ್ಣೋಹೋ ಮಾಹಾತ್ಮ್ಯ ಮತುಲಂ. ಇದು ಪರಮಾತ್ಮನ ಮಾಹಾತ್ಮ್ಯ. ಅಲ್ಲರಿ, ಬೇರೆಯವ್ರು ನೈವೇದ್ಯ ಮಾಡಿದ್ದು ನಾವೆಂಗೆ ತಗೋಬೇಕು ಅಂತ ಪ್ರಶ್ನೆ ಬಂತು. ಇನ್ನೊಬ್ಬರು ನೈವೇದ್ಯ ಬಂದು ನಾವು ಊಟ ಮಾಡಬೇಕಾ? ಅದು ಪುರಾಣ ಹೇಳಿದು, ಬಹೂನಿ ಸಂತಿ ಕ್ಷೇತ್ರಾಣಿ ಪುಣ್ಯಾನಿ ಮಮ ನಾರದ. ಪರಮಾತ್ಮನೇ ಎಂದಿದ್ದಾನೆ. ಪುರುಷೋತ್ತಮ ಕ್ಷೇತ್ರ ಮಹಾತ್ಮೆಯಲ್ಲಿ ಹೇಳಬೇಕಾದ್ರೆ, ಈ ಪುರುಷೋತ್ತಮ ಕ್ಷೇತ್ರ ಅಂತಂದರೆ ಈ ಪುರಿ ಜಗನ್ನಾಥ ಕ್ಷೇತ್ರ. ಅದರ ಮಹಾತ್ಮೆಯಲ್ಲಿ ಹೇಳಬೇಕಾ, ನಾರದ ಎಷ್ಟೋ ಕ್ಷೇತ್ರಗಳಿದ್ದಾವೆ, ಆ ಎಲ್ಲ ಕ್ಷೇತ್ರಗಳಿಗಿನ್ನ ಮುಕ್ತಿದ ನೃಣಾಂ ಬಿದ್ದಿ ದೇಹಮ್ಮೇ ಪುರುಷೋತ್ತಮಂ. ನನ್ನ ಈ ಪುರುಷೋತ್ತಮ ರೂಪ ಇದೆಯಲ್ಲ, ಪುರಿ ಜಗನ್ನಾಥ ರೂಪ, ಇದು ಮೋಕ್ಷವನ್ನು ಕೊಡ್ತಕ್ಕಂಥ ರೂಪ. ಇಲ್ಲಿರ್ಬೇಕು, ಇಲ್ಲಿ ಬಂದು ಯಾರು ನನ್ನ ಸೇವೆಯನ್ನು ಮಾಡ್ತಾರೋ ಅವ್ರನ್ನ ಮೋಕ್ಷವನ್ನು ಕೊಡೋನು ಎಲ್ಲನೂ ಅಲ್ಲ. ರತ್ಯಂತರೇ ಗೃಹೇ ವಾಪಿ ಪ್ರದತ್ಯಂ ಏನ ಕೇನವಾ. ಈ ರತ್ಯಂತರ, ರತ್ಯಂತರ ಅಂದರೆ ಈ ಕಾರ್ಪೆಂಟರ್ಸ್ಗೆ ರತ್ಯಂತರ ಅಂತ ಕರೀತಾರೆ. ಅವ್ರ ಮನೆಯಲ್ಲಿ ಯಾರೇ ಆಗಿರಲಿ, ಏನೇ ಆಗಿರಲಿ, ನನ್ನ ನೈವೇದ್ಯ ಕೊಟ್ಟರು ಅಂತಂದರೆ ಮತ್ಪ್ರಸಾದಂತೂ ಯೋಷ್ಣಾತಿ ತಸ್ಮೈ ಮುಕ್ತಿಂ ದದಾಮ್ಯಹಂ. ಅವ್ರಿಗೆ ನಾ ಮೋಕ್ಷವನ್ನು ಕೊಡ್ತೇನೆ, ಅವ್ರು ನನ್ನ ಪ್ರಸಾದ ಅವ್ರು ಕೊಟ್ಟರೆ ತಗೊಳ್ರಿ ಅಂತಾನೆ. ಯಥಾ ಸುವರ್ಣೇ ರತ್ನೇ ಚ ಸ್ಪರ್ಶ ದೋಷೋರ್. ಹೆಂಗೆ ಸ್ವಾಮಿ ತಗೊಳ್ಳೋದು, ಅವರೆಲ್ಲ ಮಡಿ ಇಲ್ಲ ಮೈಲ್ಗಿಲ್ಲ, ಹೆಂಗೆ ಸ್ವೀಕಾರ ಮಾಡಬೇಕು ಅಂತ ಪ್ರಶ್ನೆ ಬಂತು. ನಾರದ್ರು ಕೇಳಿದ್ರು, ಪರಮಾತ್ಮ ಅಂದ, ಯಥಾ ಸುವರ್ಣೇ ರತ್ನೇ ಚ ಸ್ಪರ್ಶ ದೋಷೋರ್ನ ವಿದ್ಯತೆ. ಬಂಗಾರ ರತ್ನ ಯಾರದೋ ಮನೇಲಿ ಬಿದ್ದಿರತ್ತೆ, ಯಾರೋ ಅವನು ಇವನು ಅಕ್ಸಾಲಿಗೆ ಮಾಡಿರ್ತಾನೆ, ಅವನು ಯಾವ ಜಾತಿ ಗೊತ್ತಿಲ್ಲ, ಅವನ ಕುಲ ಗೊತ್ತಿಲ್ಲ, ಅವನು ತಂದು ಮನೆಗೆ ತಂದುಕೊಡ್ತಾನೆ. ಅದನ್ನು ತಂದ ತಕ್ಷಣ ಅದನ್ನೇ ನೀವೇನು ಒಳಗೆ ತಂದು ಇಟ್ಕೋತೀರೋ ಇಲ್ಲೋ, ಅದಕ್ಕೆ ತಂಗ ಅದನ್ನೇನು ಬೆಂಕಿ ಇಲ್ಲ ಹಾಕಿ ಅದನ್ನು ಶುದ್ಧ ಮಾಡ್ತೀರಾ? ಯಥಾ ಸುವರ್ಣೇ ರತ್ನೇ ಚ ಸ್ಪರ್ಶ ದೋಷೋ ನೈವೇದ್ಯ. ಹಿಂಗೆ ಅದಕ್ಕೆ ಸ್ಪರ್ಶ ದೋಷ ಅಂತಿಲ್ವೋ, ತಥೈವ ಮಮ ನೈವೇದ್ಯ ಸ್ಪರ್ಶ ದೋಷೋ ನೈವೇದ್ಯತೆ. ನನ್ನ ನೈವೇದ್ಯದಲ್ಲಿ ಸ್ಪರ್ಶ ದೋಷ ಇಲ್ಲ ನಾರದ, ಹಿಂಗೆ ಅರ್ಥ ಮಾಡಿಕೊಳ್ಳ್ರಿ. ಅತ್ರಪ ಯಾಕೆ ಯಾಕೆ ಸ್ಪರ್ಶ ದೋಷ ಇಲ್ಲ, ಏನಂತ ವಿಶೇಷ? ಪರಮಾತ್ಮ ಅಂದ, ಆತ್ರ ಪಾಚಯತೆ ಲಕ್ಷ್ಮೀ ಭೋಕ್ತಾಹಂ ಯಜ್ಞ ಭುಕ್ ಸ್ವಯಂ. ಇಲ್ಲಿ ಯಜ್ಞ ಅಪ್ಪ ಅಡುಗೆ ಮಾಡೋರು ಆ ಕಾರ್ಪೆಂಟರ್ ಯಾರು ಅಲ್ಲ. ಅತ್ರ ಪಾಚಯತೆ ಲಕ್ಷ್ಮೀ, ಸಾಕ್ಷಾತ್ ಲಕ್ಷ್ಮೀದೇವಿ ಇಲ್ಲಿ ಮಾಡೋಳು, ಅಡುಗೆ ಮಾಡೋಳು ಏಳು. ಭೋಕ್ತಾ ಭೋಗ ಮಾಡೋನು ಯಜ್ಞ ಭುಕ್, ನಾನೇ ಯಜ್ಞ ಭುಕ್. ನಿಮ್ಮ ಒಳಗೆ ನಿಂತು ನಾನೇ ಊಟ ಮಾಡೋದು, ನೀವು ಊಟ ಮಾಡಿದೆ ಅಂತ ತಿಳ್ಕೊಂಡ್ರೆ ತಪ್ಪಾಗ್ತದೆ. ಭೋಕ್ತಾಹಂ ಯಜ್ಞ ಭುಕ್ ಸ್ವಯಂ ಭೋಕ್ತವ್ಯಂ ಮುನಿಬಿರ್ ವಿಪ್ರೈಹಿ. ಯಾರೇ ಆಗಿರಲಿ, ಅವ್ರು ಎಂಥ ಋಷಿಯಾಗಿರಲಿ ಮುನಿಯಾಗಿರಲಿ, ಎಲ್ಲರೂ ಭೋಕ್ತವ್ಯಂ. ನಾತ್ರ ಕಾರ್ಯ ವಿಚಾರಣ. ಏಕಾದಶಿ ಬಂತಪ್ಪ ಏನು ಮಾಡಬೇಕು ಅಂತ ಕೇಳಿದ್ರು ನಾರದರು. ಏಕಾದಶಿ ಹೋಗಿರ್ತೀವಿ ಎಲ್ಲಿಗೆ, ಜಗನ್ನಾಥ್ಪುರಿಗೆ, ಅಲ್ಲಿ ಪ್ರಸಾದ ಕೊಟ್ಟರು, ಅವತ್ತೇನು ಮಾಡಬೇಕು? ಉಪವಾಸ ದಿನೇ ವಾಪಿ ಮತ್ಪ್ರಸಾದಂ ಸುಪಾವನಂ ಅಯಾಚಿತಾರ್ಹತಂ ಭೋಜ್ಯಂ ಅನಷ್ಟನ್ ಪತಿತೋ ಭವೇತೆ. ನೋಡ್ರಿ, ಪರಮಾತ್ಮ ಅಂತಾನೆ ನಾರದರಿಗೆ, ಉಪವಾಸ ದಿನೇ ವಾಪಿ, ಉಪವಾಸ ದಿನದಲ್ಲೂ ಕೂಡ ನನ್ನ ಪ್ರಸಾದ ಪವಿತ್ರವಾದಂತಹದ್ದು. ಅಯಾಚಿತಂ ಹೃತಂ ಭೋಜ್ಯಂ, ಏನೂ ಬೇಡದೆ ಬಂತಪ್ಪ, ತಾನಾಗ್ತಾನೆ ಬಂತು ಅಂತ ಅರ್ಥ. ಇದನ್ನೇ ಹೇಳೋದು, ತಾನೇನು ಹೋಗಿರೋದಿಲ್ಲ, ತಾನೇನು ಯಾರು ದೇವಸ್ಥಾನಕ್ಕೆ ಹೋಗಿಲ್ಲ, ತನ್ನ ಪಾಡಿ ತನ್ನ ಮನೇಲಿರ್ತಾನೆ. ಯಾರೋ ತಂದುಕೊಟ್ರು ಪರಮಾತ್ಮನ ಪ್ರಸಾದ ಅಂತ ಜಗನ್ನಾಥ್ಪುರಿಯಲ್ಲಿ ಇದ್ದಾಗ. ಏನು ಮಾಡಬೇಕು ಅದನ್ನು, ಏನು ಮಾಡ್ರಿ? ಅನಷ್ಟನ್ ಪತಿತೋ ಭವೇ, ಅದನ್ನು ಅವಶ್ಯ ಸ್ವೀಕಾರ ಮಾಡಿ. ಸ್ವೀಕಾರ ಮಾಡಲಿಲ್ಲ, ಪತಿತೋ ಭವೇ, ಪತಿತನಾಗ್ತಾನೆ. ಇದು ಜಗನ್ನಾಥಸ್ಯ ವೈ ಮಾಹಾತ್ಮ್ಯಂ ಮಾಹಾತ್ಮ್ಯ ಮತಲಮ್ಮುನೆ. ಇದು ಭಗವಂತನ ಮಾಹಾತ್ಮ್ಯ. ಆದ್ದರಿಂದ ಇದನ್ನೇ ಇನ್ನೊಂದು ಕಡೆ ಹೇಳಿದ್ದಾರೆ ಆಚಾರ್ಯರು, ನಿವೇದಿತಸ್ಯಾತ್ರ ರಮಾಸಕಾಯ ನೀಚಾರ ತಸ್ಯಾಪಿ ಕಿಲೋದನಾದೇಹೇ ಭಕ್ತ್ಯಾದನಂ ಹಂತ ಭವಾರ್ಜಿತಾನಾಂ ಮಹಾಂ ಹಸಾಂ ನಾಶಕಮಾಂ ಅನಂತಿ. ಎಷ್ಟೆಷ್ಟು ಪಾಪಗಳು ಮಾಡಿರ್ತೀವೋ ಅವೆಲ್ಲ ನಾಶ ಯಾವಾಗತ್ತದೆ? ಪರಮಾತ್ಮಗೆ ನಿವೇದಿತವಾಗಿರ್ತಕ್ಕಂಥ ಜಗನ್ನಾಥ ನೈವೇದ್ಯ ಸ್ವೀಕಾರ ಮಾಡಿದ್ವಿ ಅಂತಂದರೆ ಎಲ್ಲ ನಾಶ ಆಗ್ತದೆ. ಇವೆಲ್ಲ ಅನೇಕ ಇದಾನೀಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯ ಮತುಲಂ ಮುನೇ. ಇವಾಗ ಏನು ಕೇಳಲಿಕ್ಕೆ ಇಟ್ಟು ಮಾಡಿದ್ದೀನಿ? ಇದಾನೀಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು. ನೋಡಿ, ಇದು ಪರಮಾತ್ಮನ ಮಾಹಾತ್ಮ್ಯ. ಅತುಲಂ ಮಾಹಾತ್ಮ್ಯಂ ಅಂದರು.
ಒಬ್ಬೊಬ್ರಿಗೆ ಪರಮಾತ್ಮನ ಮಹತ್ವ ಅರ್ಥ ಆಗೋದಿಲ್ಲ, ಪರಮಾತ್ಮನ ಮಹತ್ವ ನಾವು ತಿಳ್ಕೊಳ್ಳೋದಿಲ್ಲ. ಒಬ್ಬೊಬ್ರು ಲೋಕದಲ್ಲಿ ಅನೇಕ ಥರ ಇರ್ತಾರೆ. ಭಿನ್ನೋ 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 ಜೀವ ಭಿನ್ನೋ ಭಿನ್ನೋ ರುಚಿರ್ ಪಿಂಡೇ ಮತಿರ್ ಭಿನ್ನೇ ಭಿನ್ನ ಅಂತಾರೆ ಶಾಸ್ತ್ರಕಾರ. ಒಂದೊಂದು ಮತಿಯಲ್ಲೂ ಒಂದೊಂದು ಪಿಂಡದಲ್ಲೂ ಒಂದೊಂದು ಬುದ್ಧಿ ಬೇರೆ ಬೇರೆ ವೈಜಾತ್ಯ ಇರ್ತದೆ. ಹಾಗೆ ಒಬ್ಬೊಬ್ರಿಗೆ ಒಂದೊಂದು ವೈಜಾತ್ಯ, ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣ್ತಾನೆ. ಇವನು ಯಾರು? ಇವನು ಮಹಾತ್ಮ್ಯಂ ವೆಂಕಟೇಶಿತು, ವೆಂಕಟೇಶಿತು. ಇವನು ಸಾಮಾನ್ಯ ಅಲ್ಲ. ಇವನು ಇವಾಗ ಯಾರು ಮಹಾತ್ಮ ಹೇಳಬೇಕು ಅಂತ ನಾವು ಕೇಳ್ತಾ ಇದ್ದೀವಿ, ವೆಂಕಟೇಶಿತು ಮಹಾತ್ಮ್ಯಂ, ಆ ಮಹಾತ್ಮ ಹೇಳ್ರಿ ಅಂತ ಕೇಳ್ತಾ ಇದ್ದ. ಏನು ಈ ಮಹಾತ್ಮೆ ಯಾಕೆ ಕೇಳ್ತಿದ್ದೀರಿ, ಏನಿದ್ರ ಮಹತ್ವ? ಪರಮಾತ್ಮನ ವೆಂಕಟ ತಿರುಪತಿ ತಿಮ್ಮಪ್ಪನ ಮಹತ್ವ ಅನೇಕ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಹೊರಳಿಸ್ತಾನೆ ಪರಮಾತ್ಮ. ಬುದ್ಧಿಜಾತಿಯ ಅನೇಕ ಥರ ಇರ್ತದೆ. ನಮ್ಮ ದೇಶದ ಮೊದಲನೇ ಪ್ರಧಾನಿ ಅಂತಾದ ಒಬ್ಬ, ಮೊದಲನೇ ಪ್ರಧಾನಿ ಅಂತಾದನೆ ಇಲ್ಲೋ, ಅವನು ತಿರುಪತಿ ದರ್ಶನಕ್ಕೆ ಬಂದಂತೆ. ಅವನು ತಿರುಪತಿ ದರ್ಶನಕ್ಕೆ ಬಂದಾಗ ತಿರುಪತಿಯಲ್ಲಿ ನೋಡ್ದ ಪರಮಾತ್ಮ ಅನೇಕ ಆಗಿರ್ತಕ್ಕಂಥ ವಜ್ರ ವೈಡೂರ್ಯ ಹಾರ ರತ್ನ ಏನದು ಮೈ ತುಂಬ ನವರತ್ನ ಹಾರಗಳು ಏನು ಪರಮಾತ್ಮಗೆ ಹಾಕಿದ್ದಾರೆ ನೋಡ್ದ, ಛೇ ಏನು ವೇಸ್ಟ್ ಮಾಡ್ತಾರೆ ಅಂದ. ಅವನೇನಂದ, ಎಷ್ಟು ವೇಸ್ಟ್ ಮಾಡ್ತಾರೆ ಇವರು, ಇದೇ ದುಡ್ಡನ್ನು ಯಾರು ಬಡ ಮಕ್ಕಳಿಗೆ ಅದು ಇದು ಕೊಟ್ಟಿದ್ರೆ ಎಷ್ಟು ಉಪಯೋಗ ಆಗ್ತಿತ್ತು, ಎಷ್ಟು ವೇಸ್ಟ್ ಮಾಡ್ತಾರೆ ಅಂದ. ಅವನ ಬುದ್ಧಿ ಅಷ್ಟೇ, ಅವನಿಗೆ ಎಷ್ಟು ಪಿಂಡೇ ಪಿಂತೀರು ಭಿನ್ನೇ ಭಿನ್ನ, ಅದರಿಂದ ಅವನಿಗೇನು ತೋರುತ್ತೋ ಅವನಂದ. ಆದರೆ ಪರಮಾತ್ಮನ ಮಾತೆ, ಪರಮಾತ್ಮನ ಯಾಕೆ ನಿವೇದನ ಮಾಡ್ತೀನಿ, ಪರಮಾತ್ಮನ ಯಾಕೆ ಅರ್ಪಣೆ ಮಾಡ್ತೀವಿ, ಇವೆಲ್ಲ ನಮ್ಗೆ ಗೊತ್ತಿದ್ದರೆ, ಶಾಸ್ತ್ರದ ಪರಿಚಯ ಇತ್ತು ಅಂತಾದರೆ, ಪುರಾಣಗಳ ಪರಿಚಯ ಇತ್ತು ಅಂತಾದರೆ, ಆ ಪರಮಾತ್ಮನಿಗೆ ಆ ನವರತ್ನ ಹಾರಗಳು ಆ ಪರಮಾತ್ಮ ಶತಭಾರೋಪೇತವಾಗಿರ್ತಕ್ಕಂಥ ಕಿರೀಟ ಯಾಕೆ ತೊಡಿಸ್ತೀವಿ ಅಂತ ಗೊತ್ತಾಗ್ತದೆ. ಇದನ್ನೇ ಶುಕಾಚಾರ್ಯ ಅಂದರು. ಶುಕಾಚಾರ್ಯ ಏನಂದರು? ತಪಸ್ವಿನೋ ದಾನಪರ ಯಶಸ್ವಿನಃ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಃ ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣೋ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ ನಮ ಪರಸ್ಮೈ ಪುರುಷಾಯ ಭೂಯಸೇ. ಯಾಕೆ ನಾವು ಅರ್ಪಣೆ ಮಾಡ್ತೀವಿ ಭಗವಂತನಿಗೆ? ಛತ್ರಂ ಚಾರ ದರ್ಪಣ ಎಲ್ಲವನ್ನೂ ಪರಮಾತ್ಮನ ಅರ್ಪಣೆ ಮಾಡ್ತೀವಿ ದಿನನಿತ್ಯ. ಯಾಕೆ ಮಾಡ್ತೀವಿ? ತಪಸ್ವಿನೋ ದಾನಪರ ಯಶಸ್ವಿನಃ. ತಪಸ್ವಿಗಳು ದಾನಪರರಾಗಿರ್ತಕ್ಕಂಥವರು ಯಶಸ್ವಿಗಳು. ಮನಸ್ವಿನೋ ಮಂತ್ರವಿದ ಸುಮಂಗಲಾ ಎಲ್ಲರೂ ಪರಮಾತ್ಮನ ಅರ್ಪಣೆ ಮಾಡ್ತಾರೆ. ಯಾಕೆ? ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣೋ. ಪರಮಾತ್ಮನಿಗೆ ಅರ್ಪಣೆ ಮಾಡಲೇ ನಮಗೆ ಕ್ಷೇಮ ಇಲ್ಲ. ಪರಮಾತ್ಮನ ಆಭರಣಗಳೆಲ್ಲ ಯಾಕೆ ತೊಡಿಸ್ತೀವಿ? ಅವನು ತೊಡೆದ್ರೆ ನಮಗೆ ಕ್ಷೇಮ, ಅವನು ತೊಡಿಸೋದ್ರಿಂದ ಇದನ್ನು ಅರ್ಥ ಆಗದೆ ಇದ್ದವ್ರು ಏನು ಮಾಡ್ತಾರೆ? ಯಾಕೆ ವೇಸ್ಟ್ ಮಾಡ್ತೀರಿ, ಯಾಕೆ ಇದು ಮಾಡ್ತೀರಿ, ಯಾಕೆ ಸುಮ್ಮನೆ ಬಂಡಿಗಟ್ಟಲೆ ಅನ್ನ ನೈವೇದ್ಯ ಮಾಡ್ತೀರಿ, ಅನ್ನ ಅವ್ರು ಮಾಡೋದು ಸುಮ್ಮನೆ ಇಟ್ಟು ಅದನ್ನೆಲ್ಲ ಹಿಂಗೆ ಮಾಡಿ ಇಷ್ಟೆಲ್ಲ ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಿ? ನೋಡ್ರಿ ಅನೇಕ ಪ್ರಶ್ನೆಗಳು ಬರ್ತಾವೆ. ಅಡುಗೆ ಮಾಡೋದು ಮಾಡ್ತೀರಿ, ಇಟ್ಟು ಟೈಮ್ ವೇಸ್ಟ್ ಮಾಡಿ ಅದಕ್ಕಾದು ನೈವೇದ್ಯ ಮಾಡಿ ಆಮೇಲೆ ಯಾವ 2 ಗಂಟೆ ಊಟ, ಯಾರು ಹೇಳಿದವ್ರು ಇವೆಲ್ಲ? ಮಾಡಿದ ತಕ್ಷಣ ತಿನ್ಬೇಕಪ್ಪ, ಉಪಭೋಗ ಮಾಡಬೇಕು. ಇದೆಲ್ಲ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಇದನ್ನೇ ಭಗವಂತರು ಅಂದ್ರ, ಮೈ ಕರ್ಮಾಣಿ ಸರ್ವಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರಃ. ಭಗವಂತ ಏನಂತ ಅರ್ಜುನನಿಗೆ? ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಏನೇ ಕರ್ಮ ಮಾಡ್ರಿ ಎಲ್ಲ ನನಗೆ ಅರ್ಪಣೆ ಆಗ್ಬೇಕು. ಅಧ್ಯಾತ್ಮಚೇತಸ, ಇದನ್ನು ಯಾರು ಮಾಡ್ತಾನೋ ಅವನು ನಿರಾಶೀಹಿ ನಿರ್ಮಮಃ, ಅವನು ಆಶಾರಹಿತ ನಿರ್ಮಮ ಮಮತಾರಹಿತ ಅಂತ ಆಗ್ತಾನೆ. ಯುದ್ಧಸ್ವ ವಿಗತ ಜ್ವರ, ಅದರಿಂದ ಏನೇ ಒಂದು ಕರ್ಮವನ್ನು ಮಾಡಿದ್ರು ಎಲ್ಲದಕ್ಕೆ ಯಾರು ಎಲ್ಲಿ ಅರ್ಪಣೆ ಆಗಬೇಕದು? ಅದು ಭಗವಂತನಿಗೆ ಅರ್ಪಣೆ ಆಗಬೇಕು. ಹಾಗೆ ಭಗವಂತನಿಗೆ ಅರ್ಪಣೆ ಆಗಬೇಕು ಅಂತಂದರೆ, ಇದಾನೀಂ ಶ್ರೋತು ಇಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು. ಯಾಕೆ ಭಗವಂತನಿಗೆ ಅರ್ಪಣೆ ಮಾಡಬೇಕು ಪ್ರಶ್ನೆ ಬಂತು. ಎಲ್ಲವೂ ಕೂಡ ತಿರುಪತಿ ತಿಮ್ಮಪ್ಪನಿಗೆ ಅರ್ಪಣೆ ಮಾಡ್ತೀವಿ. ಏನೇ ಹೋದರೂ ಕೂಡ ತಿರುಪತಿ ತಿಮ್ಮಪ್ಪನಿಗೆ ಹುಂಡಿಯಲ್ಲಿ ಹಾಕಿ ದುಡ್ಡು ಹಾಕಿ ಬರ್ತೇವೆ, ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ಬರ್ತೇವೆ. ಯಾಕೆ ಮಾಡಬೇಕು? ಆ ಹೆಸರಲ್ಲೇ ಇದೆ ಅಂದರು. ಮಾಹಾತ್ಮ್ಯಂ ವೆಂಕಟೇಶಿತು, ವೆಂಕಟೇಶಿತು ಮಾಹಾತ್ಮ್ಯಂ. ಅವನು ವೆಂಕಟೇಶ. ಏನು ವೆಂಕಟೇಶ? ವೆಂಕಟೇಶ ಅಂದರೆ ಏನರ್ಥ? ವೆಂಕಟೇಶ ಅನ್ನೋ ಶಬ್ದವನ್ನು ವೇದನೇ ತಿಳಿಸ್ತದೆ. ವೇಂ ಪ್ರಾಹು ಸರ್ವ ಪಾಪಾನಿ ಕಟಸ್ತದ್ದಾಹ ಉಚ್ಯತೆ ಸರ್ವ ಪಾಪದಹೋ ಯಸ್ಮಾತ್ ವೆಂಕಟಾದ್ರಿರಿತೆ ಸ್ಮೃತಃ. ವೆಂಕಟಾದ್ರಿ ಅಂತ ಯಾಕೆ ಕರೀತಾರೆ ಇದನ್ನು? ವೇಂ ಪ್ರಾಹು ಸರ್ವ ಪಾಪಾನ್, ಸಮಸ್ತ ಜಗತ್ತನ್ನು ಮಾಡಿರ್ತಕ್ಕಂಥ ಯಾರೇ ಜಗತ್ತಿರಲಿ, ಯಾರೇ ಜೀವಿ ಇರಲಿ, ಎಲ್ಲರೂ ಮಾಡಿರ್ತಕ್ಕಂಥ ಪಾಪಗಳಿಗೆ ವೇಮ್ ಅಂತ ಕರೀತಾರೆ.
ಕಟಃ ತದ್ದಾಹ ಉಚ್ಯತೆ, ಅದನ್ನು ನಾಶ ಮಾಡತಕ್ಕಂಥದ್ದು ಕಟ, ಅದನ್ನು ಕಟ 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 ಅಂತ ಪರಮಾತ್ಮ ಸುಡ್ತಾನೆ, ಎಲ್ಲ ಪಾಪಗಳನ್ನೆಲ್ಲ ಸುಡ್ತಾನೆ. ಕಟಃ ತದ್ದಾಹ ಉಚ್ಯತೆ, ಅದರಿಂದ ಸರ್ವ ಪಾಪದಹೋ ಯಸ್ಮಾತ್, ಸಮಸ್ತ ಜನರ ಸಮಸ್ತ ಎಲ್ಲ ಅಶೇಷ ಲೌಕಿಕ ವೈದಿಕ ಸಮಸ್ತ ಪ್ರಾಣಿಗಳ ಸಮಸ್ತ ಜನರ ಪಾಪವನ್ನೆಲ್ಲ ನಾಶ ಮಾಡತಕ್ಕಂಥ ಪರ್ವತ ಆದ್ದರಿಂದ ಇದನ್ನು ವೆಂಕಟಾಚಲ, ಇದನ್ನು ವೆಂಕಟಾದ್ರಿ. ಇಂಥ ಮಾಹಾತ್ಮ್ಯಂ ವೆಂಕಟೇಶಿತು, ಇಂಥ ವೆಂಕಟಾಚಲಕ್ಕೆ ಈಶಿತು ಒಡೆಯ, ಇದಕ್ಕೆ ಒಡೆಯನಿದ್ದಾನೆ ಈ ಪರಮಾತ್ಮ. ಇವನ ಮಹಾತ್ಮ್ಯ ಕೇಳಬೇಕು ಅಂತಾರೆ. ಯದ್ಯಪಿ ದ್ವಾದಶ ಪುರಾಣದಲ್ಲಿ ವೆಂಕಟಾಚಲ ಮಹಾತ್ಮ್ಯ ಬಂದಿದೆ, 12 ಪುರಾಣದಲ್ಲಿದೆ, ಪದ್ಮಪುರಾಣದಲ್ಲಿದೆ, ಆದಿತ್ಯ ಪುರಾಣದಲ್ಲಿದೆ, ಭವಿಷ್ಯೋತ್ತರ ಪುರಾಣದಲ್ಲಿ ಬರ್ತದೆ, ವರಾಹ ಪುರಾಣದಲ್ಲಿ ಬಂದಿದೆ, ಅದೇ ರೀತಿಯಾಗಿರ್ತಕ್ಕಂಥ ನಾರದ ಪುರಾಣದಲ್ಲಿದೆ. ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿಯಾದ ವೆಂಕಟಾಚಲ ಮಹಾತ್ಮ್ಯ ಇದೆ, ಒಂದೇ ರೀತಿ ಅಂತಿಲ್ಲ. ನಾವು ಕೇಳಿರೋದು ಒಂದೇ, ನಾವು ಪ್ರತಿ ವರ್ಷ ವರ್ಷದಲ್ಲಿ 2 ಬಾರಿ ಕೇಳ್ತೀವಿ ವೆಂಕಟಾಚಲ ಮಹಾತ್ಮ್ಯ, ಒಂದು ವೈಶಾಖ ಮಾಸದಲ್ಲಿ, ಇನ್ನೊಂದು ಆಶ್ವಿಜ ಮಾಸದಲ್ಲಿ. ಎರಡೂ ಸತಿ ನಾವು ಕೇಳೋದು ಒಂದೇ, ನಾವು ಹೇಳೋದು ಒಂದೇ, ನೀವು ಕೇಳೋದು ಒಂದೇ, ನಮಗೆ ಗೊತ್ತಿರೋದು ಒಂದೇ. ಯಾವುದದು? ಭವಿಷ್ಯೋತ್ತರ ಪುರಾಣ ವೆಂಕಟಾಚಲ ಮಹಾತ್ಮ್ಯ, ಅದೊಂದೇ ಕೇಳೋದು ನಾವು. ಯಾಕೆ ಅದೊಂದನ್ನೇ ಯಾಕೆ ಕೇಳ್ತೀರಿ, ಬೇರೆ ಯಾಕೆ ಕೇಳೋದಿಲ್ಲ ಅಂತಂದರೆ ಸನ್ನಿಹಿತವಾಗಿದೆ. ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ, ಹತ್ತಿರದಲ್ಲೇ 28ನೇ ಕಲಿಯುಗದಲ್ಲೇ ಇದಾಗಿದೆ, ಅದು ಸನ್ನಿಹಿತವಾಗಿರೋದು, ಅದೊಂದನ್ನೇ ನಾವು ಕೇಳ್ತೀವಿ. ಆದರೆ ಅನೇಕ ಪುರಾಣದಲ್ಲಿ ಅನೇಕ ಥರ ಇದೆ. ಪದ್ಮಪುರಾಣದಲ್ಲೇ ಒಂದು ರೀತಿ ವರ್ಣನೆ ಆಗಿದೆ, ಅಲ್ಲಿ ವೆಂಕಟೇಶಿತು ಅಂದರೆ ವೇಮ್ ಅಂತಂದರೆ ವಿಟಪುರುಷ ಅಂತಾಗಿದ್ದ ನಮ್ಮ ಸ್ವಾಮಿ. ನಮ್ಮ ಸ್ವಾಮಿ ವಿಟಪುರುಷಂತರ ಬಂದ್ರಂತೆ. ವಿಟಪುರುಷಂತರ ಬಂದು ಅನೇಕ ಜನರ ಮಧ್ಯದಲ್ಲಿ ಸಂಚಾರ ಮಾಡ್ತಾ ಲಕ್ಷ್ಮೀದೇವಿಯನ್ನು, ಪದ್ಮಾವತಿ ದೇವಿಯನ್ನು ಏನು ಮಾಡಿದ, ಅಲ್ಲಿ ಮದುವೆ ಮಾಡಿಕೊಂಡಂತಹ ಕತೆ, ಅಲ್ಲಿ ಹಂಗೆ ಕತೆ ಮಾಡಿದ್ದಾನೆ. ಹೀಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ, ವರಾಹ ಪುರಾಣದಲ್ಲಿ ಇನ್ನೊಂದು ರೀತಿ, ಆ ಒಂದೊಂದು ಪುರಾಣದಲ್ಲೂ ಏನು ವೈಶಿಷ್ಟ್ಯ ತೋರಿಸಿದ್ದಾರೆ ಅಂತಂದರೆ ಇದನ್ನು ನಾವು ನೋಡಬೇಕು. ಆ ಪುರಾಣಗಳಲ್ಲಿ ಯಾಕೆ ವೆಂಕಟಾಚಲ ಮಹಾತ್ಮೆ ಅನೇಕ ರೀತಿಯಿಂದ ತಿಳಿಸಿದ್ದಾರೆ ವೇದವ್ಯಾಸದೇವರು, ಆ ಒಂದೊಂದು ಪುರಾಣದಲ್ಲಿ ವರಾಹ ಪುರಾಣ, ಅದೇ ರೀತಿಯಾಗಿ ಬೃಹನ್ನಾರದೀಯ ಪುರಾಣ, ಅಲ್ಲೆಲ್ಲ ಆ ತೀರ್ಥಗಳ ಮಹತ್ವ ಬಂದಿದೆ. ಅನೇಕ ವಿಧವಾಗಿರ್ತಕ್ಕಂಥ ತೀರ್ಥಗಳಿದ್ದಾವೆ. ಒಂದೊಂದು ತೀರ್ಥ, ಪುರಂದರ ತೀರ್ಥ ಅಂತಿದೆ, ಸ್ವಾಮಿ ಪುಷ್ಕರಣಿ ತೀರ್ಥ ಅಂತಿದೆ, ಪದ್ಮಸರೋವರ ಅಂತಿದೆ, ಎಷ್ಟೋ ಲಕ್ಷ ಲಕ್ಷ ತೀರ್ಥಗಳಿದ್ದಾವೆ. ಆ ಎಲ್ಲ ತೀರ್ಥಗಳು ಯಾಕೆ ಬಂತು, ತೀರ್ಥಗಳ ಮಹತ್ವ ಏನು, ಅದನ್ನು ಯಾಕೆ ವೆಂಕಟೇಶ್ವರ ಅಲ್ಲಿ ಬಂದು ನಿಂತ, ಆ ತೀರ್ಥದಲ್ಲಿ ಅವನೇನು ಕೆಲಸ ಮಾಡಿದ, ಯಾವ ಋಷಿಗಳಿಗೆ ಅನುಗ್ರಹವನ್ನು ಮಾಡಿದ, ಯಾವ ಋಷಿಗಳಿಂದ ಆ ತೀರ್ಥ ನಿರ್ಮಿತವಾಯಿತು, ಯಾವ ದೇವತೆಗಳಿಗೆ ಅನುಗ್ರಹಕ್ಕೋಸ್ಕರ ಅಲ್ಲಿ ಬಂದ, ಆಕಾಶಗಂಗಾ ಯಾಕೆ ಬಂತು, ಒಂದೊಂದು ತೀರ್ಥದಲ್ಲಿ ಒಂದೊಂದು ಮಹತ್ವ ಇದೆ. ರಾಮಾಯಣದಲ್ಲೂ ವೆಂಕಟಾಚಲ ಬಂದಿದೆ, ಅಂಜನಾಚಲ ಉಪಾಖ್ಯಾನವನ್ನು ತೆಗೆದಾಗ. ಹಿಂಗೆ ಎಲ್ಲ ಕಡೆಯಲ್ಲೂ ಕೂಡ ವೆಂಕಟಾಚಲ ಮಹಾತ್ಮ್ಯ ಎಂಬುದು ಏನು ಬಂದಿದೆಯಲ್ಲ, ಇದಾನೀಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು ಅಂದರೆ ಅವರು ಬರೀ ಭವಿಷ್ಯೋತ್ತರ ಪುರಾಣದಷ್ಟೇ ಕೇಳಲಿಲ್ಲ. ಶೌನಕಾದಿ ಮಹರ್ಷಿಗಳು ಏನು ಕೇಳಿದ್ರು, ಎಲ್ಲ ಪುರಾಣದ್ದು ಹೇಳ್ರಿ ಅಂತ ಕೇಳಿದ್ದಾರೆ. ಅವರು ಒಂದೊಂದನ್ನೇ ಹೇಳ್ತಾ ಬಂದಿದ್ದಾರೆ. ಮಾಹಾತ್ಮ್ಯಂ ವೆಂಕಟೇಶಿತು, ಇಂಥ ಪರಮಾತ್ಮನ ವೆಂಕಟಾಚಲ ಮಹತ್ವ ಮಹಾತ್ಮ್ಯ ಎಂಬುದು ಏನಿದೆಯಲ್ಲ, ಇದು ಅತ್ಯಂತ ಶ್ರೋತುಮಿಚ್ಛಾಮಿ. ಇಲ್ಲಿ ಹೇಳಬೇಕಾದ್ರೆ ಶೌನಕಾದಿ ಮಹರ್ಷಿಗಳು ಮೊದಲು ಯಾವ ಕ್ರಮದಿಂದ ಹೇಳ್ತಾ ಬಂದರು ಸ್ವಲ್ಪ ಗಮನಿಸ್ರಿ ಅಂದರು. ಮೊದಲು ಹೇಳಬೇಕಾದ್ರೆ ಕಥಿತಂ ರಂಗ ಮಾಹಾತ್ಮ್ಯಂ ತ್ವಯಾ ಹಸ್ತಿ ಕಿರೀಶಿತು, ಅದನ್ನು ಹೇಳ್ತಾ ಬಂದರು. ರಂಗನಾಥ ದೇವರ ಮಹತ್ವವನ್ನು ಹೇಳಿದ್ರಿ, ಆಮೇಲೆ ಕಾಂಚಿ ವರದರಾಜನ ಮಹಾತ್ಮೆ ಅಂತ ತಿಳಿಸಿದ್ರಿ, ಆಮೇಲೆ ಜಗನ್ನಾಥಪುರಿ ಮಹಾತ್ಮೆ ಹೇಳಿದ್ರಿ, ಈಗ ವೆಂಕಟಾಚಲ ಮಹಾತ್ಮೆ ಹೇಳ್ರಿ ಅಂದರು. ಯಾಕೆ ಮೂರು ಹೇಳಿದಾಗಿದೆ, ಹೇಳಿದ್ದನ್ನೇ ಇದು ಯಾಕೆ ಹೇಳಬೇಕಾಗಿತ್ತು, ಹೇಳಾಗಿದೆ ತಾನೆ, ಹೇಳಾಗಿದ ಮೇಲೆ ಅದನ್ನ ಯಾಕೆ ಮತ್ತೆ ಹೇಳಬೇಕು, ಇದನ್ನು ಹೇಳಾಗಿದೆ, ಹೇಳಾದ್ಮೇಲೆ ಇದನ್ನು ಹೇಳಿದ್ರಿ, ಈಗ ವೆಂಕಟಾಚಲ ಹೇಳ್ರಿ ಅಂತ ಹೇಳೋ ಅವಶ್ಯಕತೆ ಆದರೂ ಏನಿತ್ತು, ಸ್ವಲ್ಪ ಪ್ರಶ್ನೆ ಬರ್ತದೆ. ಪುರಾಣವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಅದಕ್ಕೆ ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ ಮಹಾಭಾರತ ಆತ್ಮನಿರ್ಣಯದ. ಪುರಾಣ ಎಂಬುದಷ್ಟು ಸುಲಭದಲ್ಲಿ ಸುಮ್ಮನೆ ಪುರಾಣ ಯಾರೋ ಬಂದರು ಹೇಳಿದ್ರು ಹಾಗೆ ಕೇಳೋದು ಅಂತಲ್ಲ. ಪುರಾಣ ಕೇಳಬೇಕಾದ್ರೆ ಇಷ್ಟಿಷ್ಟು ಅಧಿಕಾರ ಇರಬೇಕು ಅಂತ ಹೇಳಿದ್ದಾರೆ. ಪುರಾಣ ಹೇಳೋವನಿಗೂ ಪುರಾಣ ಕೇಳೋವನಿಗೂ ಇಬ್ಬರಿಗೂ ಇಷ್ಟಿಷ್ಟು ಅಧಿಕಾರ ಅಂತ ಹೇಳಿದ್ದಾರೆ. ಪುರಾಣ ಎಲ್ಲಿ ಹೇಳಬೇಕು, ಪುರಾಣ ಎಲ್ಲಿ ಕೇಳಬೇಕು, ಎರಡಕ್ಕೊಂದು ಸ್ಥಳ ನಿರ್ಮಾಣ ಮಾಡಿದ್ದಾರೆ. ವಿಶಾಲವಾಗಿರ್ತಕ್ಕಂಥ ವಸುಧಾ ಭೂಮಂಡಲ ಇರಬೇಕು,
ಆ ಭೂಮಂಡಲದಲ್ಲಿ ಅನೇಕವಾಗಿರ್ತಕ್ಕಂಥ ಪುರಾಣವನ್ನು ಹೇಳತಕ್ಕಂಥ ಸ್ಥಳವನ್ನೆಲ್ಲ ನಿರ್ಮಾಣ ಮಾಡಿರಬೇಕು. ಆ ಸ್ಥಳದಲ್ಲಿ ಆ ಉಪನ್ಯಾಸಕರನ್ನು ಪುರಾಣಿಕರನ್ನು ಅವ್ರನ್ನ ಕೂಡಿಸಬೇಕು. ಅಲ್ಲಿ ಅನೇಕವಾಗಿರ್ತಕ್ಕಂಥ ಗೃಹ ಉಪಕರಣಗಳನ್ನೆಲ್ಲ ತೆಗೆದು ಬಿಡಬೇಕು. ನೋಡಿ ಹೇಳಿದ್ದಾರೆ ಗೃಹ ಉಪಕರಣಗಳು ಅಂದರೆ ಏನು? ಗೃಹ ಉಪಕರಣಗಳು ಅಂತಂದರೆ ಸೋಫಾ ಗೀಫಾ ಇದೆಲ್ಲ ಗೃಹ ಉಪಕರಣ ಅಂತ ಕರೀತಾರೆ. ಇವು ಯಾವುದೂ ಇಡಬಾರದು. ಅವನು ಪುರಾಣಿಕ ಒಬ್ಬನೇ, ಅವನಿಗೊಬ್ಬನಿಗೆ ಗೃಹ ಉಪಕರಣ. ಇನ್ನೆಲ್ಲರೂ ಕೂಡ ನೆಲದಲ್ಲಿ ಕೂಡಬೇಕು. ಹಿಂಗೆ ಕೂತು ಏನು ಮಾಡಬೇಕು? ಪುರಾಣವನ್ನು ಶ್ರವಣ ಮಾಡಬೇಕು. ಅದು ಅಷ್ಟೇ ಅಲ್ಲ, ಪುರಾಣ ಶ್ರವಣವನ್ನು ಮಾಡಬೇಕಾದ್ರೆ ಲೋಕವಾರ್ತಾ ಧನಾಗಾರ ಪುತ್ರ ಚಿಂತಾಂಬ್ಯುದಸ್ಯ ಚ. ಲೋಕವಾರ್ತಾ ದುಡ್ಡು ದುಗಾಣಿ, ಲೋಕದಲ್ಲಿ ಏನಾಯಿತು, ಎಲೆಕ್ಷನ್ ಏನಾಯಿತು, ಅದೇನಾಯಿತು, ಇದೇನಾಯಿತು, ಈ ಚಿಂತಾ ಎಲ್ಲ ಬಿಡಬೇಕು. ಇದೆಲ್ಲ ಬಿಡಬೇಕು ಅಂದರೆ ಏನು ಮಾಡಬೇಕು? ಎಲ್ಲೋ ತೀರ್ಥಕ್ಷೇತ್ರಕ್ಕೆ ಹೋಗಿ ಕೂತ್ಕೋಬೇಕು. ಆ ತೀರ್ಥಕ್ಷೇತ್ರದಲ್ಲಿ ಹೋಗಿ ಕೂತ್ಕೊಂಡು ಅಲ್ಲೇನು ಮಾಡಿರಿ? ಪುರಾಣ ಶ್ರವಣ ಮಾಡಿರಿ. ಇವೆಲ್ಲ ಅಭಿಪ್ರಾಯ ಬರಲಿ ಅನ್ನೋ ದೃಷ್ಟಿಯಿಂದ ಕಥಿತೋ ರಂಗಮಾಹಾತ್ಮ್ಯೋ ತ್ವಯಾ ಹಸ್ತಿಗಿರೀಶಿತು. ಅದರಿಂದ ರಂಗನಾಥ ಕ್ಷೇತ್ರ, ಜಗನ್ನಾಥ ಕ್ಷೇತ್ರ, ಕರಿಗಿರಿ ಕ್ಷೇತ್ರ, ಕಾಂಚಿ ಕ್ಷೇತ್ರ, ಇಲ್ಲಿ ಪರಮಾತ್ಮನ ಮಹಾತ್ಮೆಯನ್ನೆಲ್ಲ ಏನು ಮಾಡಿರಿ? ಹೋಗಿ ಕೇಳ್ರಿ, ಮನೇಲಿ ಕೂತ್ಕೊಂಡು ಕೇಳಬೇಡ್ರಿ. ಇಷ್ಟೆಲ್ಲ ಅಭಿಪ್ರಾಯ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಸೂತಾಚಾರ್ಯರು? ಆ ಕಥಾವನ್ನು ಏನು ಮಾಡ್ತಾ ಇದ್ದಾರೆ? ಹೇಳಲಿಕ್ಕೆ ಉಪಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರು ಉಪಕ್ರಮ ಮಾಡಬೇಕಾದ್ರೆ ಸೂತಾಚಾರ್ಯ ಒಂದು ಮಾತಂದರು, ಸಾಧು ಪೃಷ್ಟಂ ತ್ವಯಾ ಬ್ರಹ್ಮ ಚರಿತೋ ವೆಂಕಟೇಶಿತು. ಸಾಧು ಪೃಷ್ಟಂ ತ್ವಯಾ ಬ್ರಹ್ಮ ಚರಿತೋ ವೆಂಕಟೇಶಿತು ಯಥಾಶ್ರುತ ಮಯಾ ಪೂರ್ವ ವ್ಯಾಸೇನ ಅಮಿತ ತೇಜಸ ತದಧ್ಯಾಯಂ ಸಮಾಚಕ್ಷೇ ಸಾವಧಾನ ಮನಾಶೃಣು. ಸಾಧು ಪೃಷ್ಟಂ ತ್ವಯಾ ಬ್ರಹ್ಮನ್. ಹೇ ಬ್ರಹ್ಮನ್, ಸಾಧು ಪೃಷ್ಟಂ, ಉತ್ಕೃಷ್ಟವಾದ ಪ್ರಶ್ನೆ ಏನು ಮಾಡಿದ್ದೆ ನೋಡಿ. ಬ್ರಹ್ಮನ್ ಅಂತದ್ದು ಏನು? ಬ್ರಹ್ಮನ್, ನೀವು ಬ್ರಾಹ್ಮಣರು ಅಂತ ಅರ್ಥ. ಏನು ಬ್ರಾಹ್ಮಣರು ಅನ್ನೋ ಶಬ್ದದ ಅರ್ಥ ಏನು? ಬ್ರಾಹ್ಮಣ ಅಂದೇನು? ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಪರಮಾತ್ಮನ ಯಾರು ತಿಳಿತಾನೋ ಅವನು ಬ್ರಾಹ್ಮಣ ಅಂತ ಈ ಅರ್ಥವನ್ನು ಕೊಟ್ಟು ಬಿಡ್ತಾರೆ. ಪರಮಾತ್ಮನ ತಿಳಿಯೋನಟ್ಟೇ ಬ್ರಾಹ್ಮಣ ಅಲ್ಲ. ಆರ್ಜವಂ ಬ್ರಹ್ಮಣೇ ಸಾಕ್ಷಾತ್ ಶೂದ್ರೋ ಅನಾರ್ಜವ ಲಕ್ಷಣ. ನೋಡಿ, ಇದು ಶ್ರೀಮದಾಚಾರ್ಯ ಛಾಂದೋಗ್ಯ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಬ್ರಾಹ್ಮಣ ಶಬ್ದಾರ್ಥ, ಬ್ರಾಹ್ಮಣ ಶಬ್ದಾರ್ಥ ಅಂದ್ರೇನು? ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್, ಯಾರು ರುಜುಮಾರ್ಗದಲ್ಲಿರ್ತಾನೋ ಅವನು ಬ್ರಾಹ್ಮಣ. ಅನಾರ್ಜವಂ ಶುದ್ರ ಲಕ್ಷಣ, ರುಜುಮಾರ್ಗದಲ್ಲಿ ಇರದೇ ಇರೋವನು ಬ್ರಾಹ್ಮಣನಲ್ಲ. ಅವನು ಬ್ರಾಹ್ಮಣ ವಂಶದನೇ ಇರ್ಬೋದು, ಅವನು ರುಜುಮಾರ್ಗದಲ್ಲಿ ಇರಲಿಲ್ಲ, ಅವನು ಶೂದ್ರ ಅಂದ. ನೋಡ್ರಿ, ಇದು ಬ್ರಾಹ್ಮಣ ಶಬ್ದಾರ್ಥ. ಅದನ್ನಂದ್ರು ಸಾಧು ಪೃಷ್ಠೋ ತ್ವಯಾ ಬ್ರಹ್ಮನ್. ಹೇ ಬ್ರಹ್ಮನ್, ನೀವೇನು ಪ್ರಶ್ನೆಯನ್ನು ಮಾಡ್ತಿದ್ದೀರಲ್ಲ, ಸಾಧು ಪೃಷ್ಠಂ, ನಿಮ್ಮ ರುಜುಲಕ್ಷಣ ಅಂತ ಕೇಳ್ತಾ ಇದ್ದೀರ. ರುಜುಲಕ್ಷಣ ಅಂತಂದರೆ ಏನು? ಯಥಾರ್ಥವಾಗಿರ್ಬೇಕು, ಹೇಗಿದೆಯೋ ಹಂಗಿರ್ಬೇಕು. ನನಗೆ ಗೊತ್ತಿದೆ, ನನಗೇನು ಬೇಕಾಗಿಲ್ಲ, ನೀ ಹೇಳು, ಹಿಂಗಲ್ಲ, ನನಗೂ ಬೇಕು, ನನ್ನ ಜೊತೆ ಇರತಕ್ಕಂಥ ಶಿಷ್ಯರಿಗೂ ಅರ್ಥ ಆಗಬೇಕು. ಆದ್ದರಿಂದ ನೀವೇನು ಕೇಳಿದ್ದೀರಲ್ಲ, ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸೇನ ಅಮಿತ ತೇಜಸ. ಆದ್ದರಿಂದ ನಾ ಏನು ವೇದವ್ಯಾಸ ದೇವರಿಂದ ಶ್ರವಣವನ್ನು ಮಾಡಿದ್ದೇನೆ ವೆಂಕಟಾಚಲ ಮಹಾತ್ಮ್ಯ, ಅದನ್ನು ನಿಮಗೆ ಹೇಳ್ತಾ ಇದ್ದೇನೆ. ತತ್ತದಾಹಂ ಸಮಾಚಕ್ಷೆ, ಅವನು ಹೆಂಗೆ ಹೇಳಿದ್ದಾನೋ ಹಂಗೆ ಹೇಳ್ತೇನೆ. ಸಾವಧಾನ ಮನಸ್ಕರಾಗಿ ಕೇಳ್ರಿ. ಸಾವಧಾನ ಮನಾಶೃಣು. ಸಾವಧಾನ ಮನಸ್ಕರು ಅಂದ್ರೆ ಏನರ್ಥ? ಅಪ್ರಮತ್ತ ಮನಸ್ಕರಾಗಿರಿ ಅಂತ ಅರ್ಥ. ಪ್ರಮತ್ತ ಮನಸ್ಕರಾಗಬೇಡ್ರಿ, ಎಲ್ಲೋ ಮನಸ್ಸಿಡೋದಲ್ಲ, ಅಥವಾ ನಮ್ಗೆ ಗೊತ್ತಿದೆ ಅಂತ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಉದಾಸೀನ ಮಾಡೋದಲ್ಲ. ಪ್ರತಿಯೊಂದು ಅಕ್ಷರದಲ್ಲೂ ಇದರ ಮಹತ್ವ ಇದೆ. ಇಲ್ಲಿ ಹೇಳಬೇಕಾದ್ರೆ ಹೆಂಗೆ ಕಥಾವನ್ನು ಉಪಕ್ರಮವನ್ನು ಮಾಡಿದ್ದಾರೆ? ಇದು ಭವಿಷ್ಯೋತ್ತರ ಪುರಾಣ ಅಂತ ಕರೀತೇವೆ. ಭವಿಷ್ಯೋತ್ತರ ಪುರಾಣ, ಮುಂದಾಗತಕ್ಕಂಥ ಕಥೆಯನ್ನು ಹಿಂದೆ ತಿಳಿಸಿರ್ತಕ್ಕಂಥ ಪುರಾಣ. ಯದ್ಯಪಿ ವೆಂಕಟಾಚಲ ಮಹಾತ್ಮೆಯೇ ಕಲಿಯುಗದಲ್ಲಿ ಆಗತಕ್ಕಂಥದ್ದು, ಪರಮಾತ್ಮ ವೆಂಕಟಾಚಲರಾಗಿ ವೆಂಕಟಾಚಲದಲ್ಲಿ ಪದ್ಮಾವತಿ ದೇವಿಯನ್ನು ಪರಿಣಯವನ್ನು ಮಾಡಿಕೊಂಡಿರ್ತಕ್ಕಂಥ ಕಥಾ ಕಲಿಯುಗದಲ್ಲಿ ನಡೆಯಿರ್ತಕ್ಕಂಥದ್ದು. ಕಲಿಯುಗದಲ್ಲಿ ನಡೆಯತಕ್ಕಂಥ ಕಥೆಯನ್ನು ಭಗವಂತ ಯಾವಾಗ ತಿಳಿಸ್ತಾ ಇದ್ದಾನೆ? ಭವಿಷ್ಯೋತ್ತರ ಮೊದಲೇ ಕಥನ ಮಾಡ್ದ. ಆ ಕಥನ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ಇಟ್ಟುಕೊಂಡು, ಆ ವ್ಯಕ್ತಿಯಾಗಿರ್ತಕ್ಕಂತಹ ಜನಕರಾಜ, ಆ ಜನಕರಾಜನ ಒಂದು ನಿಮಿತ್ತವನ್ನು ಮಾಡಿ ಆ ಜನಕರಾಜನಿಗೂ
ಶತಾನಂದರಿಗೂ ಒಂದು ಸಂವಾದ ರೂಪದಿಂದ ಯಾವ ಕಥಾ ಎಂಬುದು ಆರಂಭ ಆಗಿದೆ, ಈ ವೆಂಕಟಾಚಲ ಮಹಾತ್ಮೆ ಎಂಬುದು ಆರಂಭ ಆಗಿದೆ. ಜನಕರಾಜ ಅತ್ಯಂತ ಉತ್ಕೃಷ್ಟನಾದ ರಾಜ. ಹೆಂಗಿದ್ದ ಜನಕರಾಜ? ಆ ಜನಕರಾಜನ ಕಥಾ ಅಂದರೆ ಏನು? ಜನಕರಾಜನನ್ನೇ ಯಾಕೆ ಆರಿಸ್ಕೊಂಡು? ಎಷ್ಟೋ ಜನರಿರಲಿಲ್ಲ, ಬೇಕಾದ ಜನರಿದ್ದಾರೆ. ಕಥಾ ಒಂದು ಭವಿಷ್ಯೋತ್ತರ ಪುರಾಣದಲ್ಲಿ ವೆಂಕಟಾಚಲ ಮಹಾತ್ಮೆ ಎಂಬುದು ಹೇಳಬೇಕಾದ್ರೆ ಜನಕರಾಜನೇ ಯಾಕೆ ಬೇಕಾಯಿತು ನೋಡ್ರಿ, ಪ್ರಶ್ನೆ ಬರ್ತದೆ. ಬೇಕಾದ ಜನರಿದ್ದರು, ಕೃತ್ಯೇತಾಯುಗದಲ್ಲಿ ಬೇರೆ ಜನರಿರಲಿಲ್ಲೇನು? ಬೇರೆ ಜನರ ನಿಮಿತ್ತವನ್ನು ಮಾಡಿ ಉಪದೇಶವನ್ನು ಮಾಡಲಿಕ್ಕೆ ಬರ್ತಿರಲಿಲ್ಲೇನು ಶತಾನಂದರಿಗೆ? ಅಥವಾ ವೇದವ್ಯಾಸ ದೇವರು ಈ ಭವಿಷ್ಯೋತ್ತರ ಪುರಾಣದ ನಿರ್ಮಾಣ ಮಾಡಬೇಕಾದ್ರೆ ಜನಕರಾಜನನ್ನೇ ಯಾಕೆ ತಗೊಂಡ್ರು? ಏನು ಜನಕರಾಜನ ಅಂಥ ವೈಶಿಷ್ಟ್ಯ ಇತ್ತು? ಜನಕರಾಜ ಅಂತಂದರೆ ಯಾರು? ಜನಕರಾಜನಲ್ಲಿ ಏನಂಥ ಮಹತ್ವ ಇತ್ತು? ಇವೆಲ್ಲ ಪ್ರಶ್ನೆ ಎಂಬುದು ಬಂದಾಗ ಇವೆಲ್ಲ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಸೂತಾಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ, ಆ ಸೂತಾಚಾರ್ಯರು ಜನಕರಾಜನ ಮಹಾತ್ಮೆಯನ್ನು ತಿಳಿಸ್ದ. ಜನಕರಾಜ ಅಂತಂದರೆ ಏನು? ಜನಕರಾಜ ಅಂತಾರೆ ಅಂದ ಜನಕರಾಜರಲ್ಲೂ ಅನೇಕ ಜನರಿದ್ದಾರೆ. ಜನಕರಾಜ ಅಂದರೆ ಇವನೊಬ್ಬನೇ, ನಮಗೆ ಗೊತ್ತಿರೋದು ಒಬ್ಬನೇ, ಸೀತಾದೇವಿಯ ತಂದೆ ಜನಕರಾಜ ಒಬ್ಬನೇ ಅಂದ್ಕೊಂಡಿದ್ದೇವೆ. ಜನಕರಾಜ ಮೂರು ಜನ ಇದ್ದಾರೆ ಅಂತ ಹೇಳಿದ್ದಾರೆ ಕವೀಂದ್ರರು, ಕವೀಂದ್ರ ತೀರ್ಥರು ಅಂತ ಜ್ಞಾನಿಗಳು. ಆ ಕವೀಂದ್ರ ತೀರ್ಥರು ಎಂಬತಕ್ಕಂಥವ್ರು, ಅವರು ಜನಕರಾಜ ಎಂಬತಕ್ಕಂಥವ್ರು ಎಷ್ಟು ಜನ ಇದ್ದಾರೆ? ಮೂರು ಜನರಿದ್ದಾರೆ ಅಂತಿದ್ದಾರೆ. ಆ ಮೂರು ಜನರಲ್ಲಿ ಯಾವ ಜನಕರಾಜನ ಇಲ್ಲಿ ತಗೋಬೇಕು ನೋಡಿ. ಅನೇಕ ಪುರಾಣ ಅಂತಂದರೆ ಹೆಸರು ಅನೇಕ ಥರ, ಒಬ್ಬನೇ ಹೆಸರು ನಾನು ಮೂರು ನಾಲ್ಕು ಜನ ಇರ್ತಾರೆ, ಯಾವ ಜನಕರಾಜ ಇಲ್ಲಿ ತಗೋಬೇಕು? ಇವೆಲ್ಲ ಪ್ರಶ್ನೆಯನ್ನು ಬಂದಾಗ ಯಾವ ರೀತಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ, ಯಾವ ರೀತಿ ಜನಕರಾಜನ ಕಥಾ ಎಂಬುದು ಆರಂಭವಾಯಿತು, ಹೇಗೆ ಜನಕರಾಜನ ಕಥಾದಿಂದ ವೆಂಕಟಾಚಲ ಮಹಾತ್ಮೆ ಎಂಬುದು ಉಪಕ್ರಮ ಆಯಿತು, ಆ ಜನಕರಾಜನಲ್ಲಿ ಏನಂತ ಮಹತ್ವ ಇತ್ತು ಇತ್ಯಾದಿ ವಿಚಾರವನ್ನು ನಾಳಿನ ದಿವಸ ತಿಳಿಸೋಣ. ಅದ್ಯತಾಮಧಿಕದ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣ ವಸ್ತು. ಹರೇ ನಮಃ.